Chorana Chapale Malaka, Medicare, Mysuru Vishwavidyalaya, Gandhi Adhyayana Kendra, Gandhi Bhavana, Manasika Gangotri, Mysuru, Mattu Samaja Karya Adhyayana Vibhaga, Manasika Gangotri, Mysuru, Ivara Sahayogadalli, 76ne Sarvodaya Dinacharane Angavagi, Dharmika Shikshanate, Gandhiji Parikalpane, Mattu Indina Agatya, Vishesha Upanyasa Karyakramavannu Hammikollalagittu, Ee Ondu Arthapurna Karyakramadalli ಭಾಗಿಯಾಗಲು ಪ್ರೀತಿ ಆಗಮಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಪ್ರಾರ್ಥನೆಯ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನು ಆಡಬೇಕಾಗಿ ವಿಶ್ವವಿದ್ಯಾನಿಲಯ ಲಲಿತಾ ಕಲೆಗಳ ಕಾಲೇಜಿನ ವಿದ್ಯಾರ್ಥಿನಿಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ Bye.
ಪ್ರಾರ್ಥನೆಯ ಮೂಲಕ ಹೊಸ ಚೈತನ್ಯವನ್ನು ಪಸರಿಸಿದ ನಿಮಗೆ ಚರಿಷ್ಮಾ ಜಯಶ್ರೀ ಕಲ್ಯಾಣಿ ಹೇಮಂತ್ ಕೃತಿ ಸಂಗೀತ ರವರಿಗೆ ಧನ್ಯವಾದಗಳು. ಸತ್ಯ ಶಾಂತಿ ಅಹಿಂಸೆ ಸಾರವನ್ನು ಜಗದಗಲ ಸಾರುತ್ತಾ ತನ್ನ ಜೀವನದ ಮೂಲಕವೇ ಸಂದೇಶ ನೀಡುತ್ತಾ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದ ಭಾರತಕ್ಕೆ ಆ ಸ್ವಾತಂತ್ರ್ಯವನ್ನು ಮರಳಿ ತಂದುಕೊಡುವುದಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಮಹಾತ್ಮನಿಗೆ ಎಲ್ಲರ ಪ್ರೀತಿಯ ಬಾಪು ಮೋಹನ್ದಾಸ್ ಕರಮಚಂದ್ ಅವರಿಗೆ ಒಂದು ಗೌರವ ಸೂಚಕವಾಗಿ ಇದೀಗ ಮೌನಾಚರಣೆ. ಎಲ್ಲರೂ ಎದ್ದು ನಿಂತು 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡೋಣ. ಧನ್ಯವಾದಗಳು. ಹಾಗೆ ಮಾನ್ಯ ಕುಲಪತಿಗಳು ಸರ್ವಧರ್ಮ ಸಂರಕ್ಷಣಾ ಪ್ರತಿಜ್ಞಾ ವಿಷಯವನ್ನು ಬೋಧಿಸಲಿದ್ದಾರೆ. ತಾವುಗಳೆಲ್ಲರೂ ಎದ್ದು ನಿಂತು ಬಲಗೈ ಚಾಚುವುದರ ಮೂಲಕ ಪ್ರತಿಜ್ಞಾ ವಿಷಯವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವಿವಿಧ ಧರ್ಮಗಳನ್ನು ಮತ್ತು ಸಂಸ್ಕೃತಿಯನ್ನು ಒಳಗೊಂಡಿರುವ ನಮ್ಮ ದೇಶದಲ್ಲಿನ ಎಲ್ಲಾ ಧರ್ಮಗಳಿಗೂ ಸಂಸ್ಕೃತಿಗಳಿಗೂ ಸಮಾನ ಗೌರವ ಸಲ್ಲಿಸುತ್ತೇವೆ. ಎಲ್ಲಾ ಧರ್ಮೀಯರ ನಂಬಿಕೆ ಮತ್ತು ಆಚರಣೆಗಳಿಗೆ ಸಮಾನ ಅವಕಾಶ ಸಲ್ಲುವಂತೆ ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಗಾಂಧಿ ಭಜನ್. ಸೀತಾರಾಮ ಭಜ ಪ್ಯಾರೆ
ವಿಶ್ವವಿದ್ಯಾಲಯ ಲಲಿತಾ ಕಲೆಗಳ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.
ಸರ್ವ ಹೃದಯಗಳ ಹೃದಯಕ್ಕೋಸ್ಕರ ಶ್ರಮಿಸಿದ ಮಹಾತ್ಮನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸು ನಮ್ಮ ಹರ್ಷ ನಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ರಾಮರಾಜು ಬಿ ಆರ್ ಉಪನ್ಯಾಸಕರು ಗಾಂಧಿ ಭವನ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ ಎಲ್ಲರಿಗೂ ಮೈಸೂರು ವಿಶ್ವವಿದ್ಯಾಲಯ ಗಾಂಧಿ ಅಧ್ಯಯನ ಕೇಂದ್ರ ಗಾಂಧಿ ಭವನ ಮಾನಸಗಂಗೋತ್ರಿ ಮೈಸೂರು ಮತ್ತು ಸಮಾಜ ಕಾರ್ಯ ವಿಭಾಗ ಮಾನಸಗಂಗೋತ್ರಿ ಮೈಸೂರು ಇವರ ಸಹಯೋಗದಲ್ಲಿ 76ನೇ ಸರ್ವೋದಯ ದಿನಾಚರಣೆ ಧಾರ್ಮಿಕ ಸಹಿಷ್ಣುತೆ ಗಾಂಧೀಜಿ ಪರಿಕಲ್ಪನೆ ಮತ್ತು ಇಂದಿನ ಅಗತ್ಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಉಪನ್ಯಾಸ ಕಾರ್ಯಕ್ರಮ ನೀಡಲು ಆಗಮಿಸಿರತಕ್ಕಂಥ ಶ್ರೀ ರವೀಂದ್ರ ಭಟ್ಟಸರ್ ಅವರು ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ಬೆಂಗಳೂರು ಇವರನ್ನು ಎರಡು ವಿಭಾಗದ ವತಿಯಿಂದ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರನ್ನ ಆತ್ಮೀಯವಾಗಿ ಎರಡು ವಿಭಾಗದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ವಿ ಆರ್ ಶೈಲಜಾ ಮೇಡಮ್ರವರು ಕುಲಸಚಿವರು ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಮತ್ತೋರವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಕೆ ಮಾದೇವನ್ ಸರ್ ಅವರು ಕುಲಸಚಿವರು ಪರೀಕ್ಷಾಂಗ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಇವರನ್ನು ಸಹ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಶ್ರೀಮತಿ ನಾಗಮ್ಮರವರು ಪೌರ ಬಂಧುಗಳು ಮಹಾನಗರ ಪಾಲಿಕೆ ಮೈಸೂರು ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮ ಸಹಜನಗೊಳ್ಳಲು ನಿರ್ದೇಶಕರು ಗಾಂಧಿ ಅಧ್ಯಯನ ಕೇಂದ್ರ ಗಾಂಧಿ ಭವನ ಮಾನಸಗಂಗೋತ್ರಿ ಮೈಸೂರು ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತೋರ್ವರು ಡಾಕ್ಟರ್ ಚಂದ್ರಮೌಳಿ ಸರ್ ಅವರು ಅಧ್ಯಕ್ಷರು ಸಮಾಜ ಕಾರ್ಯ ಅಧ್ಯಯನ ಮಾನಸಗಂಗೋತ್ರಿ ಮೈಸೂರು ಇವರನ್ನು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಗಾಂಧಿವಾದಿಗಳಾದಂಥ ಪ್ರೊಫೆಸರ್ ಕೆ ಟಿ ವೀರಪ್ಪ ಸರ್ ಅವರು ಶ್ರೀ ಗುಂಡಪ್ಪ ಗೌಡ ಸರ್ ಅವರು ಹಾಗೆಯೇ ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ಪ್ರೊಫೆಸರ್ ಜ್ಯೋತಿ ಮೇಡಮ್ರವರು ಪ್ರೊಫೆಸರ್ ರಂಗರಾಜ್ ಸರ್ ಅವರು ಮತ್ತು ವಿಭಾಗದ ಎಲ್ಲ ಅಧ್ಯಾಪಕರು ಅಧ್ಯಾಪಕೇತರರು ವಿದ್ಯಾರ್ಥಿ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ವಿಭಾಗದ ಎರಡು ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲರನ್ನೂ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲರನ್ನು ಸ್ವಾಗತಿಸಿದ ಡಾಕ್ಟರ್ ರಾಮರಾಜು ಬಿ ಆರ್ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಗಾಂಧೀಜಿಯವರು ತಮ್ಮ ಬಾಳಿನುದ್ದಕ್ಕೂ ಹಲವಾರು ತತ್ವಗಳನ್ನು ಸಮಾಜಕ್ಕೆ ಪರಿಚಯಿಸಿ ಹೋದವರು ಜನಪದ ಆರ್ಥಿಕತೆ ಧಾರ್ಮಿಕ ಶೈಕ್ಷಣತೆ ಜಾತ್ಯಾತೀತ ಸಮಾನತೆ ಸಂಸ್ಕೃತಿ ಶರಣತಂತ್ರ ತತ್ವ ಬುದ್ಧತ್ವ ಅದ್ವೈತ ಸಮಾನತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ರಹಿತತೆ ಸರ್ವೋದಯ ಬಡತನ ಶಿಕ್ಷಣ ಸ್ವರಾಜ್ಯ ಯಂತ್ರ ರಹಿತತೆ ಮಹಿಳಾ ಚಿಂತನ ಹೀಗೆ ಅನೇಕಾನೇಕ 76ನೇ ಸರ್ವೋದಯ ದಿನಾಚರಣೆ ಅಂಗವಾಗಿ ಇಂದು ಗಾಂಧೀಜಿಯ ತತ್ವಗಳ ಒಂದಾದ ಧಾರ್ಮಿಕ ಶೈಕ್ಷಣತೆ ಇದರ ಬಗ್ಗೆ ಗಾಂಧೀಜಿಯ ಪರಿಕಲ್ಪನೆ ಮತ್ತು ಅದರ ಇಂದಿನ ಅಗತ್ಯತೆ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೀಡಲು ಬಂದಿರುವಂಥ ಶ್ರೀ ರವೀಂದ್ರ
ಭಟ್ ಸರ್ ರವರ ಒಂದು ಕಿರಿ ಪರಿಚಯವನ್ನು ಚಂದ್ರೇಗೌಡ ಸರ್ ಉಪನ್ಯಾಸಕರು ಗಾಂಧಿ ಭವನ ಇವರು ನೆರವೇರಿಸಿಕೊಡಲಿದ್ದಾರೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ ಶ್ರೀ ರವೀಂದ್ರನಾಥ ಭಟ್ ಸರ್ ಅವರನ್ನ ಪರಿಚಯಿಸುವಂತಹ ಸೌಭಾಗ್ಯ ನನ್ನದಾಗಿದೆ ಶ್ರೀಯುತರು ದಿನಾಂಕ 7/7/1967 ರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಐನಕ್ಕೆ ಎಂಬ ಸ್ಥಳದಲ್ಲಿ ಜನಿಸಿದ್ದಾರೆ ತಂದೆ ಖಜಾನನ ಭಟ್ಟರು ತಾಯಿ ಮೀನಾಕ್ಷಿ ಭಟ್ಟರು ಶ್ರೀಯುತರು ತಮ್ಮ ಬಿಎಸ್ಸಿ ಪದವಿಯನ್ನು ಎಂಎಂ ಕಲಾ ಕಾಲೇಜು ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜು ಸಿರ್ಸಿಯಲ್ಲಿ ಹಾಗೂ ಎಂಎ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಶಿಕ್ಷಣವನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ 1990ರಲ್ಲಿ ಸಂಯುಕ್ತ ಕರ್ನಾಟಕದಿಂದ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಇವರು ಆನಂತರದಲ್ಲಿ ಕನ್ನಡಮ್ಮ ಅಭಿಮಾನಿ ಅರಗಿಣಿ ಈ ಸಂಜೆ ಉದಯವಾಣಿಗಳಲ್ಲಿಯೂ ಸಹ ಸೇವೆಯನ್ನು ಸಲ್ಲಿಸಿರುತ್ತಾರೆ 1995ರಿಂದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಪ್ರಸ್ತುತದಲ್ಲಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ ಇವರ ಪ್ರಕಟಿತ ಕೃತಿಗಳು ಈ ಕೆಳಕಂಡಂತಿವೆ ಇವರೇ ಬರಮಾಡಿಕೊಂಡ ಬರ ಹೆಜ್ಜೆನು ಈ ಹೆಜ್ಜೆನು ಕೃತಿಯು ಆದಿವಾಸಿ ನಾಯಕಿ ಜಾಜಿ ತಿಮ್ಮಯ್ಯ ಅವರನ್ನು ಕುರಿತ ಬರೆದ ಜೀವನ ಚರಿತ್ರೆಯಾಗಿದೆ ಹಾಗೆ ಬದುಕು ಬರದ ಮೇಲೆ ಮೂರನೇ ಕಿವಿ ಸಂಪನ್ನರು ಅಕ್ಷಯ ನೇತ್ರ ಮೈಸೂರೆಂಬ ಬೆರಗು ಸಹಸ್ರಪತಿ ಇಂಥವರು ಇದ್ದಾರೆ ಜಗದೊಳಗೆ ಜನಕಂಜಿ ನಡೆಯದವರ ಚಿಂತೆ ಇಂತಹ ಪ್ರಕಟಿತ ಕೃತಿಗಳನ್ನು ಇವರು ಸಂಪಾದಿಸಿದ್ದಾರೆ ಹಾಗೆ ಶ್ರೀಯುತರಿಗೆ ಈ ಕೆಳಕಂಡಂತಹ ಪ್ರಶಸ್ತಿಗಳು ದೊರೆತಿವೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ನೀಡುವ ಮಹಾತ್ಮ ಗಾಂಧಿ ಪ್ರಶಸ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ನಾರಾಯಣಸ್ವಾಮಿ ಪ್ರಶಸ್ತಿ ಮುರುಘಾಶ್ರೀ ಪ್ರಶಸ್ತಿ ಬೆಂಗಳೂರಿನ ಸಿಡಿಎಲ್ ಸಂಸ್ಥೆ ನೀಡುವ ಚರಕ ಪ್ರಶಸ್ತಿ ಎಚ್ಎಸ್ಕೆ ಪ್ರತಿಷ್ಠಾನದ ಎಚ್ಎಸ್ಕೆ ಪ್ರಶಸ್ತಿ ರೋಟರಿ ಸಿಲಿಕಾನ್ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ನೀಡುವ ಕೆಂಪೇಗೌಡ ಪ್ರಶಸ್ತಿ ಡಾಕ್ಟರ್ ಶಾಂತಾ ರಾಧಾಕೃಷ್ಣ ಎಂಡೋಮೆಂಟ್ ಪ್ರಶಸ್ತಿ ಕರ್ನಾಟಕ ಅಕ್ಷರ ಪ್ರಶಸ್ತಿ ಎಚ್ ಕೆ ವೀರಣ್ಣಗೌಡ ಪತ್ರಿಕೋದ್ಯಮ ಪ್ರಶಸ್ತಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಶ್ರೀ ರವೀಂದ್ರ ಭಟ್ ಸರ್ ಅವರು ಈಗ ಮುಖ್ಯ ಅತಿಥಿಗಳ ಭಾಷಣವನ್ನ ಮಾಡಬೇಕಾಗಿ ಅವರನ್ನ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ವಿಶೇಷ ಉಪನ್ಯಾಸಕ್ಕೂ ಮೊದಲೇ ಒಂದು 2 ನಿಮಿಷ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಬಯಸ್ತೇನೆ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರುವಂತಹ ಪ್ರಜಾವಾಣಿ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಮತ್ತು ಇದೇ ಮೈಸೂರಿನಲ್ಲಿ ತಾವು ಕರ್ತವ್ಯ ನಿರ್ವಹಿಸುವಾಗ ಗಾಂಧಿ ಭವನ ಅಂಬೇಡ್ಕರ್ ಕೇಂದ್ರ ಹೀಗೆ ಎಲ್ಲ ಕೇಂದ್ರಗಳ ಸುದ್ದಿಗಳನ್ನು ಜನಸಮುದಾಯಕ್ಕೆ ತಲುಪಿಸುವಂಥ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೂಡ ಅವರು ಮಾಡಿದ್ರು ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಅವರು ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮತ್ತೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೈಸೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ನಮ್ಮ ಗಾಂಧಿ ಅಧ್ಯಯನ ಕೇಂದ್ರದ ಹಿತೈಷಿಗಳಾದಂತಹ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರೇ ಹಾಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಮತ್ತು ನಮ್ಮ ಗಾಂಧಿ ಅಧ್ಯಯನ ಕೇಂದ್ರಕ್ಕೆ ನಿರಂತರವಾಗಿ ಸಹಕಾರವನ್ನು ನೀಡ್ತಾ ಇರುವಂಥ ಮತ್ತು ಇದರ ಅಭಿವೃದ್ಧಿಗೆ ತಮ್ಮ ಪೂರಕವಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಮಾನ್ಯ ಕುಲ ಸಚಿವರು ಆದ ಶ್ರೀಮತಿ ವಿ ಆರ್ ಶೈಲಜಾ ಮೇಡಮ್ ಅವರೇ ಹಾಗೆ ಇನ್ನೊಬ್ಬರು ಪರೀಕ್ಷಾಂಗ ಕುಲ ಸಚಿವರಾದಂತಹ ಪ್ರೊಫೆಸರ್ ಕೆ ಮಹಾದೇವನ್ ಅವರೇ ಮತ್ತು ವೇದಿಕೆಯಲ್ಲಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂತಹ ಪೌರ ಬಂಧುಗಳು ಆದಂತಹ ಶ್ರೀಮತಿ ನಾಗಮ್ಮ ಅವರೇ ಮತ್ತು ನಮ್ಮ ಈ ಕೇಂದ್ರದ ಜೊತೆಗೆ ಸಹಕಾರ ನೀಡಿರುವಂತಹ ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಚಂದ್ರಮೌಳಿ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳೇ ಧಾರ್ಮಿಕ ಸಹಿಷ್ಣುತೆಯನ್ನು ಭಾಳ ಮುಖ್ಯವಾಗಿ ಪ್ರತಿಪಾದನೆ ಮಾಡಿದಂಥವ್ರು ಮತ್ತು ಧಾರ್ಮಿಕ ಸಹಿಷ್ಣುತೆಯ ಸಾಕಾರ ಮೂರ್ತಿಯಾಗಿದ್ದಂಥವರು ಗಾಂಧೀಜಿ
ಧಾರ್ಮಿಕ ಶ್ರೇಷ್ಠತೆಯನ್ನು ಸಹಿಸದ ವ್ಯಕ್ತಿಯೊಬ್ಬರು ಇಂದು ಗಾಂಧೀಜಿಯನ್ನು ಕೊಂದಂಥ ದಿನ ಅನ್ನೋದು ಬಹಳ ದೊಡ್ಡ ದುರಂತ. ಅಂದರೆ ಅಹಿಂಸೆಯನ್ನೇ ಉಸಿರಾಡ್ತಾ ಇದ್ದಂತಹ ಗಾಂಧೀಜಿಯವರನ್ನು ಹಿಂಸೆಯ ಮೂಲಕ ಹತ್ಯೆ ಮಾಡಿದ್ದು ಬಹಳ ದೊಡ್ಡ ನೋವಿನ ವಿಷಾದದ ಸಂಗತಿ. ಹುತಾತ್ಮರಾದಂತಹ ವಿಷಯವನ್ನು ತಿಳಿದು ಇಡೀ ಜಗತ್ತು ತಲ್ಲಣಿಸಿತು. ಅನೇಕ ಮಹನೀಯರು ತಮ್ಮ ಶೋಕ ಸಂದೇಶಗಳನ್ನು ವಿದೇಶಿಯರು ಕೂಡ ನಮ್ಮ ದೇಶಕ್ಕೆ ಕಳಿಸಿದರು. ಅದರಲ್ಲಿ ಒಬ್ಬರು ಫ್ರಾನ್ಸ್ನ ನಾಯಕ ಲಿಯೋನ್ ಬಲ್ ಅನ್ನುವಂಥವ್ರು ಹೇಳಿದಂಥ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ಯಾವತ್ತೂ ಕೂಡ ಗಾಂಧೀಜಿಯವರು ನೇರವಾಗಿ ಭೇಟಿ ಮಾಡಿದವರಲ್ಲ. ಆದರೆ ಅವರು ಕಳಿಸಿದ ಸಂದೇಶ ಏನು ಅಂತೇಳಿದ್ರೆ, ನಾನು ಗಾಂಧಿಯನ್ನು ನೋಡಿಲ್ಲ, ಅವರ ನಾಡಿಗೆ ಕಾಲಿಟ್ಟಿಲ್ಲ, ಅವರ ಭಾಷೆ ಗೊತ್ತಿಲ್ಲ, ಆದರೂ ಇಂದು ನಾನು ನನಗೆ ಪ್ರಿಯರಾದವರೊಬ್ಬರನ್ನು, ಸಮೀಪವಾದವರೊಬ್ಬರನ್ನು, ಪಶ್ಚಿಮದ ಅತ್ಯುತ್ತಮವಾದನ್ನು ಹೀರಿಕೊಂಡಿದ್ದ ವ್ಯಕ್ತಿಯ ಅಗಲಿಕೆಯ ಭಾರವನ್ನು ಅನುಭವಿಸುತ್ತಿದ್ದೇನೆ ಅನ್ನೋ ಮಾತನ್ನು ಹೇಳಿದರು. ಅಂತೇಳಿದ್ರೆ ಪರಿಚಯ ಇರಲಿ ಬಿಡಲಿ ಅಥವಾ ಸ್ಪಂದನೆ ಇರಲಿ ಬಿಡಲಿ, ಗಾಂಧೀಜಿಯವರು ಹೃದಯಗಳನ್ನು ಮುಟ್ಟಿದರು. ಇಡೀ ಜಗತ್ತಿನಾದ್ಯಂತ ಎಲ್ಲ ಜನಸಮುದಾಯಗಳ ಹೃದಯಗಳನ್ನು ಮುಟ್ಟಿದ್ರು ಅನ್ನೋದಕ್ಕೆ ಇದು ಬಹಳ ಒಂದು ಸಾಂಕೇತಿಕವಾದಂಥ ಮಾತಾಗಿದೆ ಅನ್ನುವಂಥದ್ದು. ಅಂದರೆ ಗಾಂಧೀಜಿಯವರು ಹೇಗೆ ತಮ್ಮ ಮೌಲ್ಯಗಳ ಮೂಲಕ, ಅಂದರೆ ಸತ್ಯಾಗ್ರಹ ಇರ್ಬೋದು, ಸಹಿಷ್ಣುತೆ ಮತ್ತು ಅಹಿಂಸೆ, ಈ ಎಲ್ಲ ಚಿಂತನೆಗಳ ಮೂಲಕ ತಾವು ಬದುಕಿದ್ದ ಕಾಲಘಟ್ಟದಲ್ಲಿ ಅವರು ಜಗತ್ತನ್ನು ಪ್ರಭಾವಿಸಿದ್ರು ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಹಾಗೆ ನೋಡಿದ್ರೆ ನಮ್ಮ ಭರತ ಖಂಡ ಏನಿದೆ, ಅದು ಪ್ರಾಚೀನ ಕಾಲದಿಂದ ಸಹಿಷ್ಣುತೆಯನ್ನು ತನ್ನ ನೆಲದ ಗುಣವಾಗಿ ಪ್ರತಿಪಾದಿಸ್ತಾ ಬಂದಿದೆ. ಆದರೆ ಕೆಲವರಷ್ಟೇ ಸಂಕುಚಿತ ಮನಸ್ಸಿನವರು ಈ ಒಂದು ಅಸಹಿಷ್ಣುತೆಯನ್ನು ಬಿಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಉಪನಿಷತ್ತು ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿದ್ರೆ, ಬುದ್ಧ ಗುರು ಪ್ರೀತಿ ಮೈತ್ರಿ ಕರುಣೆಯೇ ಧರ್ಮ ಅಂತ ಹೇಳಿದಂತ ನಾವು ಕಾಣ್ತೇವೆ. ಮಹಾವೀರರು ಅಹಿಂಸೆಯೇ ಪರಮ ಧರ್ಮ, ಅದೇ ಶ್ರೇಷ್ಠ ಧರ್ಮ ಅಹಿಂಸೆನೇ ಅಂತ ಹೇಳಿದಂತ ನೋಡ್ತೀವಿ. ಬಸವಣ್ಣವರು ದಯೇ ಧರ್ಮದ ಮೂಲವಯ್ಯ ಅಂತ ಹೇಳೋದನ್ನು ಕೂಡ ನಾವು ಗಮನಿಸ್ತೀವಿ. ಹಾಗೆ ಸ್ವಾಮಿ ವಿವೇಕಾನಂದರು ಧರ್ಮ ಮಾನವನ ಹೃದಯದಲ್ಲಿದೆ ಅನ್ನೋ ಮಾತನ್ನು ಹೇಳಿದಂಥದ್ದನ್ನು ನಾವು ಗಮನಿಸ್ಬೋದು. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವತೆಯೇ ಧರ್ಮ ಮತ್ತು ಮಾನವ ಕಲ್ಯಾಣಕ್ಕಾಗಿ ಧರ್ಮ ಅಂತ ಹೇಳೋದನ್ನು ನಾವು ಗಮನಿಸ್ತೀವಿ. ಇದೇ ನಾಡಿನಲ್ಲಿ ಇದೇ ಮಣ್ಣಿನಲ್ಲಿ ಹುಟ್ಟಿದಂಥ ಕಬೀರ್ ಇರ್ಬೋದು, ಸಂತ ಶಿಶುನಾಳ ಸರಿಫರು ಮುಂತಾದ ಸೂಫಿ ಸಂತರು, ಅನೇಕ ಸಮಾಜ ಸುಧಾರಕರು, ಧಾರ್ಮಿಕ ಚಿಂತಕರು ಎಲ್ಲರೂ ಕೂಡ ಈ ಸಂಸ್ಕೃತಿಯನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯಲ್ಲಿ ಹೇಳಿದಂತೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ನೆಲವನ್ನು ಹೆಮ್ಮೆ ಪಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಭಾರತದ ಸಂವಿಧಾನವೂ ಕೂಡ ಧಾರ್ಮಿಕ ಸಹಿಷ್ಣುತೆಯನ್ನು ನೀಡಿದೆ, ಅದಕ್ಕೆ ಮಾನ್ಯತೆಯನ್ನು ನೀಡಿದೆ. ಕೋಶ ಜಗತ್ತಿನ ಎಲ್ಲ ಧರ್ಮಗಳ ಅನುಯಾಯಿಗಳು ಕೂಡ ನಮ್ಮ ಭಾರತದಲ್ಲಿ ಇದ್ದಾರೆ ಅನ್ನುವಂಥದ್ದೇ ಬಹಳ ವಿಶೇಷವಾದಂಥದ್ದು. ಹಾಗಾಗಿ ನಮ್ಮ ಭಾರತದ ಸೌಂದರ್ಯ ಪ್ರಜ್ವಲಿಸ್ತಿದೆ ಅಂತ ನಾವು ಹೆಮ್ಮೆಯನ್ನು ಪಡಬೇಕಾಗುತ್ತೆ. ಎಲ್ಲ ಧರ್ಮೀಯರು ಸಹಿಷ್ಣುತೆ ಸೌಹಾರ್ದತೆಯೊಂದಿಗೆ ಬಾಳುತ್ತಾ ಪರಸ್ಪರ ಪ್ರೀತಿ ಗೌರವದಿಂದ ದೇಶಕ್ಕಾಗಿ ದುಡಿದ್ರೆ ಇಡೀ ಜಗತ್ತಿಗೆ ನಾವು ಮಾದರಿಯಾಗಿ ನಿಲ್ತೇವೆ ಅನ್ನೋ ಮಾತುಗಳನ್ನು ಗಾಂಧೀಜಿಯವರು ಹೇಳಿದ್ದಾರೆ. ಇದೀಗ ತಾನೇ ನಾವು ಪ್ರಮಾಣ ವಚನವನ್ನು ಮನೆ ಕುಲಪತಿಗಳು ಬೋಧನೆ ಮಾಡಿದಂಥ ಪ್ರಮಾಣ ವಚನವನ್ನು ನಾವೆಲ್ಲರೂ ಕೂಡ ಸ್ವೀಕರಿಸಿದ್ದೇವೆ. ಅವನ್ನ ನಮ್ಮ ನೆಡೆ ನುಡಿನಲ್ಲಿ ಅನುಸರಿಸಬೇಕು. ಇವತ್ತು ನಾವು ಧಾರ್ಮಿಕ ಶ್ರೇಷ್ಠತೆ, ಗಾಂಧೀಜಿ ಪರಿಕಲ್ಪನೆ ಮತ್ತು ಇಂದಿನ ಅಗತ್ಯ ಎನ್ನುವ ವಿಷಯವನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಆ ಮಾತುಗಳನ್ನು ಪಾಲಿಸಬೇಕು. ಏಕೆಂದರೆ ಶ್ರೀ ರವೀಂದ್ರ ಭಟ್ರು ನಾಡಿನ ಸುಪ್ರಸಿದ್ಧ ಸೂಕ್ಷ್ಮ ಹಿರಿಯ ಪತ್ರಕರ್ತರು ಮತ್ತು ಬರಹಗಾರರು, ಅವರು ಇವತ್ತು ವಿಷಯವನ್ನು ಮಂಡನೆ ಮಾಡಿದ್ದಲ್ಲೇ ಅದರಲ್ಲೂ ಕೂಡ ಯುವ ತಲೆಮಾರು, ನಮ್ಮ ಯುವ ಜನಸಮುದಾಯ ಇಂಥ ಚಿಂತನೆಗಳನ್ನ ಅಳವಡಿಸ್ಕೊಳ್ಬೇಕು. ಏಕೆಂದರೆ ಗಾಂಧೀಜಿಯವರು ಕೂಡ ಯುವ ಸಮುದಾಯದ ಬಗ್ಗೆ ಬಹಳ ಆಸ್ತಿಯನ್ನು ಪ್ರೀತಿಯನ್ನು ಇಟ್ಕೊಂಡಿದ್ದಂಥವ್ರು. ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆಯನ್ನೇ ಅವರು ಬರತಂದಂಥದ್ದು ನಾವು ಇಲ್ಲಿ ಸ್ಮರಿಸ್ಕೊಳ್ಬೇಕಾಗುತ್ತೆ. ನಮಗೆ ಒಂದು ರೀತಿಯಲ್ಲಿ ಇಡೀ ನಮ್ಮ ವಿಶ್ವವಿದ್ಯಾಲಯ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮತ್ತು ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗಗಳು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿ ಸಮುದಾಯವನ್ನು ಎಚ್ಚರಿಸುವ, ಜಾಗೃತಿ ಮೂಡಿಸುವ ಮತ್ತು ಏನು ವಿಶ್ವಮಾನವ ಸಂದೇಶವನ್ನು ನಮ್ಮ ರಾಷ್ಟ್ರಕ್ಕೆ ಕುವೆಂಪು ಅವರಿಸಿದ್ದಾರೋ ಆ ವಿಶ್ವಮಾನವರಾಗಲಿಕ್ಕೆ ನಾವೆಲ್ಲರೂ ತೊಡಗಿಸಿರಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಸತ್ವವಾಗಿ ತುಡಿತಾ ಇದೆ ಅಂತ ನೆನಪಿಸ್ಕೊಳ್ತಾ ಬಂಧುಗಳೇ,
ಬಹಳ ವಿಶೇಷವಾದ ಉಪನ್ಯಾಸವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮಗೆ ನಮ್ಮ ಪ್ರೊಫೆಸರ್ ಚಂದ್ರಮೌಳಿಯವರು ಮತ್ತು ಪ್ರೊಫೆಸರ್ ಮೇಡಮ್ ಜ್ಯೋತಿ ಮೇಡಮ್ ಅವರು ಇಬ್ಬರು ಕೂಡ ತಮ್ಮ ಸಮಾಜ ಕಾರ್ಯ ಅಧ್ಯಯನ ಕಳೆದ ವಿದ್ಯಾರ್ಥಿಗಳನ್ನು ಸಹಕಾರ ನೀಡೋದ್ರ ಜೊತೆ ಅವರೆಲ್ಲರನ್ನೂ ಕೂಡ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಮತ್ತು ಹೊರಗಿನಿಂದಲೂ ಕೂಡ ಅನೇಕರು ಇಲ್ಲಿ ಭಾಗವಹಿಸಿದ್ದೀರ. ನಾವು ಇವತ್ತು ನಡೆಯುವಂತಹ ಈ ವಿಶೇಷ ಉಪನ್ಯಾಸವನ್ನು ಆಲಿಸುವ ಜೊತೆಯಲ್ಲಿ ಇಲ್ಲಿ ಚರ್ಚಿತವಾಗುವಂಥ ಎಲ್ಲ ಮೌಲ್ಯಗಳನ್ನು ನಾವೆಲ್ಲರೂ ನಮ್ಮ ಬದುಕಿನುದ್ದಕ್ಕೂ ಅನುಸರಿಸೋದ್ರ ಮೂಲಕ ಭಾರತವನ್ನು ಒಂದು ಸೌಹಾರ್ದತೆಯ ಮತ್ತು ಸಹಿಷ್ಣುತೆಯ ಮತ್ತು ಭಾಳ ಮುಖ್ಯವಾಗಿ ಪ್ರಜಾಸತ್ತಾತ್ಮಕ ಆಶಯದ ನಾಡನ್ನಾಗಿ ಕಟ್ಟೋಣ, ಅದರ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ ಈ ಒಂದೆರಡು ಆಶಯ ಮಾತನ್ನು ಪ್ರಾಸ್ತಾವಿಕ ಮಾತನ್ನು ಹೇಳಿ ನಿಲ್ಲಿಸ್ತೇನೆ. ಪ್ರತಿಯೊಬ್ಬರೂ ಧನ್ಯವಾದ. ಪ್ರಾಸ್ತಾವಿಕ ನುಡಿಗಳ ಮೂಲಕ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಂಥ ಪ್ರೊಫೆಸರ್ ಎಸ್ ನಾಗೇಂದ್ರ ಕುಮಾರ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ನೀಡಲು ಬಂದಿರುವಂಥ ಶ್ರೀ ರವೀಂದ್ರ ಭಟ್ ಅವರು, ಕಾರ್ಯನಿರ್ವಾಹ ಸಂಪಾದಕರು, ಪ್ರಜಾವಾಣಿ ದಿನಪತ್ರಿಕೆ ಬೆಂಗಳೂರು, ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಪ್ಪತ್ತಾರನೇ ಸರ್ವೋದಯ ದಿನಾಚರಣೆಯ ಅಂಗವಾಗಿ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಪೌರ ಬಂಧು ಶ್ರೀಮತಿ ನಾಗಮ್ಮ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕುಲಪತಿಗಳಾದ ಎನ್ ಕೆ ಲೋಕನಾಥ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸ್ನೇಹಿತರು, ಸರ್ವೋದಯ ದಿನಾಚರಣೆಯಲ್ಲಿ ಈ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಇರುವ ಎರಡು ಪ್ರಮುಖವಾದ ಅರ್ಹತೆಗಳಿದ್ದಾವೆ. ಒಂದು, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ನನಗೆ ಮಹಾತ್ಮ ಗಾಂಧಿ ಪ್ರಶಸ್ತಿ ಕೊಟ್ಟರು. ಇನ್ನೊಂದು, ನಾನು ಪ್ರತಿ ದಿವಸ ಗಾಂಧಿ ಮಾರ್ಗದಲ್ಲೇ ನಡೆಯೋದು, ಯಾಕೆಂದರೆ ನಮ್ಮ ಕಚೇರಿ ಇರೋದು ಮಹಾತ್ಮ ಗಾಂಧಿ ರಸ್ತೆಯಲ್ಲ, ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಪ್ರಜಾವಾಣಿ ಕಚೇರಿ ಇರೋದ್ರಿಂದ ನಾನು ಪ್ರತಿ ದಿವಸ ಅಲ್ಲೇ ನಡೀತೀನಿ. ಅವೆರಡು ಪ್ರಮುಖವಾದ ಅರ್ಹತೆ ನನಗಿದೆ. ನರೇಂದ್ರ ಕುಮಾರ್ ಅವರು ಫೋನ್ ಮಾಡಿ ಧಾರ್ಮಿಕ ಸಹಿಷ್ಣುತೆ, ಗಾಂಧೀಜಿ ಪರಿಕಲ್ಪನೆ ಮತ್ತು ಇಂದಿನ ಅಗತ್ಯ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಬೇಕು ನೀವು ಅಂತ ಹೇಳಿದರು. ನಾನು ತಕ್ಷಣ ಕೇಳಿದೆ ಅವರಿಗೆ, ಎಷ್ಟೊತ್ತು ಮಾತಾಡಬೇಕು? ನಾನು ಮಾತಾಡಿದ್ದೆ ಸರ್ ಒಂದು 45 ನಿಮಿಷ, ಒಂದು ಗಂಟೆ ಮಾತಾಡಿ. ಅಷ್ಟೆಲ್ಲ ಹೇಳುವಾಗ ವಿಷಯ ಹೇಳಿರಲಿಲ್ಲ ಅವರು, ಏನು ಸಬ್ಜೆಕ್ಟ್ ಅಂತ ವಿಷಯ ಕೇಳಿದ ಮೇಲೆ, ಧಾರ್ಮಿಕ ಸಹಿಷ್ಣುತೆ, ಗಾಂಧೀಜಿ ಪರಿಕಲ್ಪನೆ, ಇಂದಿನ ಅಗತ್ಯ ವಿಷಯ ಕೇಳಿದ ಮೇಲೆ ಒಂದು ಗಂಟೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ, ಒಂದು ನಿಮಿಷದಲ್ಲಿ ಮುಗಿಸ್ಬೇಕು. ಧಾರ್ಮಿಕ ಸಹಿಷ್ಣುತೆ, ಗಾಂಧೀಜಿ ಪರಿಕಲ್ಪನೆ ಏನು? ಈಶ್ವರ ಅಲ್ಲ, ತೇರೇನ, ಅದು ಗಾಂಧೀಜಿಯ ಪರಿಕಲ್ಪನೆ. ಇಂದಿನ ಅಗತ್ಯ ಏನು? ಮಂದಿರದ ಮುಂದೆ ಕೂತ್ಕೊಂಡು ಸತ್ಕೋ ಸನ್ಮತಿ ದೇ ಭಗವ ಅಂತ ಕೇಳೋದು, ಅದೇ ಇಂದಿನ ಅಗತ್ಯ, ಭಾಳ ದೊಡ್ಡದು. ಗಾಂಧೀಜಿಯ ಪರಿಕಲ್ಪನೆ ಏನು? ರಂಜಾನಲ್ಲಿ ರಾಮ ಇದ್ದಾನೆ ಅಂತ ಹೇಳ್ತಾರೆ, ರಾಮಲಲ್ಲದಲ್ಲಿ ಅಲ್ಲ ಇದ್ದಾನೆ ಅಂತ ಹೇಳ್ತಾರೆ. ಇಂದಿನ ಪರಿಕಲ್ಪನೆ ಏನು? ಗೋಡ್ಸೆ ಏನು, ಗಾಡ್ ಇದ್ದಾನೆ ಅಂತ ಹೇಳ್ತಾರೆ, ಅದು ಇಂದಿನ ಪರಿಕಲ್ಪನೆ. ನಾವು ಗಾಂಧಿಯನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಮತ್ತು ಇವತ್ತಿನ ನಮ್ಮ ಯುವಜನತೆಗೆ ಏನನ್ನ ಹೇಳಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಂತ ನಾನು ಅನ್ಕೋತೇನೆ. ಗಾಂಧಿ ಆರಂಭದಲ್ಲಿ ಗಾಂಧಿಗೆ ಬಹಳಷ್ಟು ಗೊಂದಲಗಳಿವೆ. ಅವರ ಹುಟ್ಟು, ಅವರ ಬಾಲ್ಯ, ಅವರ ಕೌಟುಂಬಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ಧಾರ್ಮಿಕ ವಿಷಯದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ.
ಆದರೆ ಅವರು ಇಂಗ್ಲೆಂಡಿಗೆ ಹೋಗಿ ಓದಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಚಳವಳಿಯನ್ನು ಮಾಡಿದ ನಂತರದ ಗಾಂಧಿ ಇದ್ದಾರಲ್ವ ಆ ಗಾಂಧಿಗೆ ತುಂಬ ಸ್ಪಷ್ಟವಾದ ವಿಷಯ ಇತ್ತು ಏನು ಈ ದೇಶಕ್ಕೆ ಏನು ಬೇಕಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು 1920ರಲ್ಲಿ ಆಗಸ್ಟ್ 19ಕ್ಕೆ ಮಂಗಳೂರಿಗೆ ಬರ್ತಾರೆ ಗಾಂಧಿ ಬರೋದು ಯಾರ ಜೊತೆಗೆ ಅಂದರೆ ಶೌಕತ್ ಅಲಿ ಜೊತೆಗೆ ಬರ್ತಾರೆ ಬಂದು ಮಾತಾಡುವಾಗ ಹೇಳ್ತಾರೆ ಅವರು ನಾನು ಕಾಸರಗೋಡಿಗೆ ಹೋಗಿದ್ದೆ ಅಲ್ಲಿ ನನಗೆ ಒಂದು ಭಿನ್ನ ಒತ್ತಡೆಯನ್ನು ಕೊಟ್ಟರು ಆ ಭಿನ್ನ ಒತ್ತಡೆಯಲ್ಲಿ ಪ್ರಿಯ ಪೂಜನೀಯ ಸಹೋದರರೇ ಅಂತ ಶುರುವಾಗ್ತದೆ ಅದಕ್ಕೆ ಗಾಂಧಿ ಹೇಳೋದು ನನಗೆ ನೀವು ಏನು ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ಅದು ಮುಖ್ಯ ಅಲ್ಲ ಪ್ರಿಯ ಸಹೋದರರೇ ಅಂತ ನನ್ನನ್ನು ಮತ್ತು ಶೌಕತ್ ಅಲಿಯನ್ನು ಕರೆದಿದ್ದೀರಲ್ಲ ಅದೇ ಬಹಳ ದೊಡ್ಡದು ಅಂತ ಹೇಳ್ತಾರೆ ಯಾಕೆಂದರೆ ನಿಜವಾದ ಅರ್ಥದಲ್ಲಿ ಶೌಕತ್ ಅಲಿ ನನಗೆ ಸಹೋದರ ನಾವಿಬ್ಬರೂ ಒಂದೇ ತಾಯಿಯ ಮಕ್ಕಳು ಅನ್ನೋದನ್ನು ಹೇಳ್ತಾರೆ ಬಹಳ ಸೂಕ್ಷ್ಮವಾಗಿದ್ದರು ಗಾಂಧೀಜಿಯವರು ಅಲ್ಲಿಂದ ಅವರು ಇದಕ್ಕೆ ಈಗ ಬೆಳಗಾವಿಗೆ ಹೋದಾಗ ಒಂದು ಬೆಳ್ಳಿ ಕರಂಡಕ ಕೊಡ್ತಾರೆ ಅವರು ಗಾಂಧೀಜಿಯವರು ಶೌಕತ್ ಅಲಿಗೂ ಕೊಡ್ತಾರೆ ಗಾಂಧೀಜಿ ಭಾಳ ಸೂಕ್ಷ್ಮವಾಗಿ ನೋಡ್ತಾರೆ ಅದು ಗಾಂಧೀಜಿ ಕೊಟ್ಟಿದ್ದು ಸ್ವಲ್ಪ ದೊಡ್ಡದು ಶೌಕತ್ ಅಲಿ ಕೊಟ್ಟಿದ್ದು ಸ್ವಲ್ಪ ಚಿಕ್ಕದು ಅದಕ್ಕೆ ಅವರು ಹೇಳ್ತಾರೆ ಕೊಡೋದಾದರೆ ಇಬ್ಬರಿಗೂ ಚಿಕ್ಕದನ್ನೇ ಕೊಡಿ ಇಲ್ಲದೆ ಅಂದರೆ ಇಬ್ಬರಿಗೂ ದೊಡ್ಡದನ್ನೇ ಕೊಡಿ ನಮ್ಮಿಬ್ಬರಲ್ಲಿ ಭೇದ ಮಾಡಬೇಡಿ ಅಂತ ಹೇಳ್ತಾರೆ ಅವತ್ತೇ ಬೆಳಗಾವಿ ಮಾರುತಿ ಗುಡಿನಲ್ಲಿ ಒಂದು ಮಹಿಳೆಯರ ಸಭೆ ನಡೀತದೆ ಆ ಸಭೆಯಲ್ಲಿ ಅವರು ಮಾತಾಡೋದಿದೆಯಲ್ಲ ಅದನ್ನು ನಾವು ಮಹಿಳೆಯರ ಸಭೆ ಆದರೂ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅವ್ರು ಹೇಳ್ತಾರೆ ನನ್ನನ್ನು ನೋಡ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ಅಂದ್ಕೊಳ್ಳಲ್ಲ ನಾನು ಶೌಕತ್ತಲ್ಲಿ ನೋಡೋಕ್ಕಾಗಿ ಬಂದಿದ್ದೀರಿ ನೀವು ಅಂತ ಅಂದ್ಕೊಳ್ತೇನೆ ಯಾಕೆ ಅಂದರೆ ಭಾರತದ ಜನವಿರುವುದು ಈ ಭಾವನೆಯಲ್ಲಿ ನಮ್ಮ ಹಿಂದೂ ಹೆಂಗಸರು ಮುಸ್ಲಿಮರನ್ನು ಎಲ್ಲಿಯವರೆಗೆ ಅಣ್ಣ ತಮ್ಮಂದರೆಂದು ತಿಳಿಯೋದಿಲ್ಲವೋ ಅಲ್ಲಿಯವರೆಗೆ ನಮ್ಮ ದುರದೃಷ್ಟ ನೀತರು ನಾನೊಬ್ಬ ಸನಾತನಿ ಹಿಂದೂ ಬೇರೆ ಯಾವ ಧರ್ಮವನ್ನು ತಿರಸ್ಕರಿಸಬಾರದು ಅಗೌರವದಿಂದ ನೋಡಬಾರದು ಎನ್ನುವುದನ್ನು ನನ್ನ ಹಿಂದೂ ಧರ್ಮ ನನಗೆ ಹೇಳಿಕೊಟ್ಟಿದೆ ಇತರ ಮತದವರನ್ನು ಪ್ರೀತಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ದೇಶಕ್ಕೆ ಕ್ಷೇಮ ಸಾಧ್ಯ ಇಲ್ಲ ನಿಮ್ಮ ರೂಢಿಗಳನ್ನು ನೀವು ಬದಲಾಯಿಸಿ ಮುಸ್ಲಿಂ ಅಥವಾ ಬೇರೆ ಕ್ರಿಶ್ಚಿಯನ್ ಅಥವಾ ಬೇರೆ ಧರ್ಮದವರ ಜೊತೆ ನೀವು ವಿವಾಹ ಸಂಬಂಧವನ್ನು ಏರ್ಪಡಿಸಿ ಅನ್ನೋದನ್ನು ಹೇಳೋದಕ್ಕಾಗಿ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ಅಂತಂದರೆ ಎಲ್ಲರನ್ನೂ ಮನುಷ್ಯರ ರೀತಿಯಲ್ಲಿ ನೀವು ನೋಡಬೇಕು ಅಂತ ಹೇಳೋದಕ್ಕಾಗಿ ಮತ್ತು ಬೇರೆ ಮತದವರನ್ನು ಕೂಡ ಮನುಷ್ಯರಂತೆ ಕಾಳಿ ಅಂತ ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ಕೊಡಿ ಅಂತ ಹೇಳೋದಕ್ಕಾಗಿ ನಾನು ಈ ಮಾರುತಿ ಮಂದಿರಕ್ಕೆ ಬಂದಿದ್ದೇನೆ ಅಂತ ಗಾಂಧೀಜಿ ಹೇಳ್ತಾರೆ 1920ರಲ್ಲಿ ಅದು ಧಾರ್ಮಿಕ ಸಹಿಷ್ಣುತೆಯ ಗಾಂಧೀಜಿಯವರ ನನಗೆ ಅದೇ ಸಂದರ್ಭದಲ್ಲಿ 1920-21ರ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಬಹಳ ದೊಡ್ಡ ಕೋಮು ಗಲಭೆ ನಡೆಯಿತು ಅದರಿಂದ ಅವರು ಎಷ್ಟು ನೊಂದಿದ್ರು ಅಂತಂದರೆ ಪಂಜಾಬಿನಲ್ಲಿ ಬ್ರಿಟಿಷರು ನಡೆಸಿದ ದೌರ್ಜನ್ಯದಿಂದ ನಮ್ಮ ಮುಸ್ಲಿಂ ಬಂಧುಗಳಿಗೆ ಎಷ್ಟು ನೋವಾಗಿದೆಯೋ ಪ್ರತಿಯೊಬ್ಬ ಮುಸ್ಲಿಮರಿಗೆ ನ್ಯಾಯ ಸಿಗೋ ತನಕ ಅವರ ನೋವು ನಿವಾರಣೆ ಆಗೋ ತನಕ ಭಾರತದ ಯಾವ ಹಿಂದೂ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಅರ್ಹನಾಗಿರಲ್ಲ ಮತ್ತು ಯಾವುದೇ ಒಳ್ಳೆ ಬಟ್ಟೆಯನ್ನು ಧರಿಸೋದಕ್ಕೆ ಒಳ್ಳೆ ಆಭರಣವನ್ನು ಹಾಕೋದಕ್ಕೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಗಾಂಧೀಜಿ ಹೇಳಿದರು ನನಗನ್ನಿಸ್ತದೆ ಇವತ್ತೇನಾದರೂ ಗಾಂಧಿ ಬದುಕಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ತಕ್ಷಣವೇ ಅಥವಾ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನೀವು ಅಡಿಗಲ್ಲು ಹಾಕದ ತಕ್ಷಣವೇ ಗಾಂಧೀಜಿ ಉಪವಾಸ ಕೊಟ್ಟರು ನಿಮ್ಮ ಈ ಮಂದಿರ ಕಟ್ಟುವ ಅದು ನಿಂತು ಅದು ಉದ್ಘಾಟನೆ ಆಗುವ ಹೊತ್ತಿಗೆ ಇನ್ನೊಂದು ಮಸೀದಿಯು ನಿರ್ಮಾಣ ಆಗದೇ ಇದ್ದಿದ್ದರೆ ನಾನು ಇದಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ಗಾಂಧೀಜಿ ಉಪವಾಸ ಕೊಡ್ತಿತ್ತು ಅವರನ್ನು ಓದಿದವರಿಗೆ ಹಂಗೆ ಅನ್ಸತ್ತೆ ಬೆಳಗಾವಿ ಅಧಿವೇಶನಕ್ಕೆ 1924ರಲ್ಲಿ ಗಾಂಧೀಜಿ ಬರ್ತಾರೆ ಡಿಸೆಂಬರ್ 26ಕ್ಕೆ ನಡೆಯುತ್ತೆ
ಅಲ್ಲಿ ಅವರು ಮಾಡುವ ಭಾಷಣ ಇದೆಯಲ್ಲ ಅದನ್ನು ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದರೆ ಧಾರ್ಮಿಕ ಸಹಿಷ್ಣುತೆಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರ ಪರಿಕಲ್ಪನೆ ಹೇಗಿತ್ತು ಅಂತ ಗೊತ್ತಾಗುತ್ತೆ. 1921ರಲ್ಲಿ ನಾವು ಈ ದೇಶ ಹೇಗಿರಬೇಕು ಏನಾಗಿರಬೇಕು ಅಂತ ಅಂದ್ಕೊಂಡಿದ್ವೋ ಹಾಗಿರಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಕೋಮು ಸಂಘರ್ಷ ಭಾಳ ನಡೀತಾ ಇತ್ತು. ಹಿಂದೂಗಳು ಮುಸ್ಲಿಮರು ಪರಸ್ಪರ ಹೋರಾಟಗಳನ್ನು ಮಾಡಿದರು, ವೈಮನಸ್ಯ ಉಂಟಾಗಿತ್ತು, ಶತ್ರುಗಳಂತೆ ಹೊಡೆದಾಡ್ತಾ ಇದ್ರು. ಹಿಂದೂಗಳಾದ ನಾವು ಅಸ್ಪೃಶ್ಯರನ್ನು ಕೀಳಾಗಿ ಕಾಣುವಂತಹ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಂಡಿದ್ದೇವೆ. ಅವರನ್ನು ಮುಟ್ಟಿದರೆ ಪಾಪ ಅಂತ ತಿಳಿದಿದ್ದೇವೆ. ಇದು ದೇವರಿಗೆ ಮಾಡಿದ ಮಹಾಪಾಪ ಅಂತ ಹೇಳ್ತಕ್ಕಂಥ ಅಸ್ಪೃಶ್ಯತೆಯನ್ನು ಗಮನದಲ್ಲಿಟ್ಕೊಂಡು ಸನಾತನ ಹಿಂದೂ ಎಂದರೆ ನನ್ನ ಹೃದಯದಲ್ಲಿ ಮಾನವೀಯ ಮೋತಿಲಾಲ್ ಅವರಿಗೆ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ ಮಾನದಲ್ಲಿ, ಶೋಕದಲ್ಲಿ ಮತ್ತು ಎಲ್ಲ ಮುಸ್ಲಿಮರಿಗೆ ಇರಬೇಕು ಅಂತ ಹೇಳ್ತಾರೆ. ಭಗವದ್ಗೀತೆ, ಭಾಗವತ, ರಾಮಾಯಣ ಅಭ್ಯಾಸದಿಂದ ನಾನು ಏನನ್ನಾದರೂ ಕಲಿತಿದ್ದೇನೆ ಅಂತಂದರೆ ಇದನ್ನಷ್ಟೇ ಕಲಿತಿದ್ದೇನೆ ಅಂತ ಕೂಡ ಗಾಂಧೀಜಿ ಹೇಳಿದರು. ರಾಟೆಯಂತೆ ಹಿಂದೂ ಮುಸ್ಲಿಂ ಐಕ್ಯ ಕೂಡ ನನಗೊಂದು ಹುಚ್ಚು. ಅದರಲ್ಲಿ ನನಗೊಂದು ರಾಗ ಭಕ್ತಿ, ನಾನು ಅದನ್ನು ಕೈಬಿಟ್ಟು ಮರೆತು ಕೊಡಲಾರ. ಪ್ರತಿಯೊಬ್ಬ ಹಿಂದೂವು ಮುಸ್ಲಿಂ ಪಕ್ಷಪಾತಿಯಾಗಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ಹಿಂದೂವು, ಪ್ರತಿಯೊಬ್ಬ ಮುಸ್ಲಿಂ ಕೂಡ ಹಿಂದೂವ ಪಕ್ಷಪಾತಿಯಾಗಿರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗಾಂಧೀಜಿ, ಈ ನಮ್ಮ ನಡುವೆ ಹಿಂದೂ ಮುಸ್ಲಿಮು, ಹಿಂದೂ ಕ್ರಿಶ್ಚಿಯನ್ನು ಮತ್ತು ಬೇರೆ ಧರ್ಮದ ನಡುವಿನ ವೈಮನಸ್ಯ ಶುರುವಾಗಿತ್ತು. ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಇರಲಿಲ್ಲ ಅನ್ನುವಂತ ಅವರು ಬಂದ ಮೇಲೆ ಹೆಚ್ಚು ಚಾಲ್ತಿಗೆ ಬಂತು ಅಂತೇಳಿ. ಎಲ್ಲಿ ಮುಸ್ಲಿಂ ಜನಸಂಖ್ಯೆ ಅಧಿಕ ಆಗಿರುತ್ತೋ ಅವರು ಹಿಂದೂಗಳನ್ನು ಇವ ನಮ್ಮವ ಅಂತ ನೋಡ್ಕೋಬೇಕು. ಎಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಆಗಿರುತ್ತೋ ಅಲ್ಲಿ ಮುಸ್ಲಿಮರನ್ನು ಇವರು ನಮ್ಮವ ಅಂತ ನೋಡ್ಕೋಬೇಕು. ಇನ್ನೊಂದು ಬಹಳ ದೊಡ್ಡ ಎಚ್ಚರಿಕೆ ಏನು ಕೊಡ್ತಾರೆ ಅವರು, ಸರ್ಕಾರ ಏನು ಮಾಡ್ಬೋದು, ಒಂದು ಜವಾಬ್ದಾರಿಯುತ ಸರ್ಕಾರ ಏನನ್ನು ಮಾಡ್ಬೋದು, ಕಳ್ಳಕಾಕರಿಂದ ನಮಗೆ ರಕ್ಷಣೆ ಕೊಡ್ಬೋದು, ದರೋಡೆಕೋರರಿಂದ ರಕ್ಷಣೆ ಕೊಡ್ಬೋದು. ನಾನೇ ಹೊಡೆದಾಡ್ಕೊಳಕ್ಕೆ ಶುರು ಮಾಡಿದರೆ, ಪರಸ್ಪರ ನಾನೇ ಹೊಡೆದಾಡಕ್ಕೆ ಶುರು ಮಾಡಿದರೆ ಯಾವ ಸರ್ಕಾರದ ತಪ್ಪು ರಕ್ಷಣೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಕೂಡ ಗಾಂಧೀಜಿ ಹೇಳ್ತಾರೆ. ದಲಿತರ ಬಗ್ಗೆ ಕೂಡ ತುಂಬ ಮಾತುಗಳನ್ನು ಅವರು ಹೇಳ್ತಾರೆ. ದಲಿತ ವರ್ಗಗಳಿಗೆ ಸಮಾನತೆ ತಂದು ಕೊಡುವವರಿಗೆ ಹಿಂದೂಗಳು ಸ್ವರಾಜ್ಯ ಕೇಳುವ ಹಕ್ಕಿಲ್ಲ, ಪಡೆಯುವ ಹಕ್ಕು ಇಲ್ಲ. ಅಸ್ಪೃಶ್ಯತೆ ನಿವಾರಣೆ ಒಂದು ಪ್ರಾಯಶ್ಚಿತ್ತ, ಸವರ್ಣ ಹಿಂದೂಗಳು ಪ್ರಾಯಶ್ಚಿತ್ತ ಮಾಡಿಕೊಂಡು ಋಣಮುಕ್ತರಾಗಬೇಕು. ಅಸ್ಪೃಶ್ಯತರು ಶುದ್ಧರಾಗಬೇಕಿಲ್ಲ, ಶುದ್ಧರಾಗಬೇಕಿರುವುದು ಮೇಲಿನ ಜಾತಿಯವರು ಅಂತ ಹೇಳ್ತಾರೆ. ದೇವರು ಮತ್ತು ದೇವರ ಅನುಗ್ರಹ ಇದೆಯಲ್ಲ, ಅದು ಯಾವುದೇ ಜಾತಿಗೆ ಯಾವುದೇ ರಾಷ್ಟ್ರಕ್ಕೆ ಸೀಮಿತವಾದ್ದಲ್ಲ, ಗುತ್ತಿಗೆ ಕೂಡ ಅಲ್ಲ. ದೇವರಲ್ಲಿ ಶ್ರದ್ಧೆ ಇಟ್ಟು ಅವನ ಬಾಗಿಲಲ್ಲಿ ಕಾಯುವ ಎಲ್ಲರಿಗೂ ಸಮಾನವಾಗಿ ಅದು ಲಭಿಸುತ್ತದೆ. ಯಾವ ರಾಷ್ಟ್ರ, ಯಾವ ಮತ ಅನ್ಯಾಯಕ್ಕೆ, ಅಸತ್ಯಕ್ಕೆ, ಹಿಂಸೆಗೆ ಮಡಿಲು ಕಟ್ಟುತ್ತದೆಯೋ ಅದು ಈ ಭೂಮಿಯಿಂದ ಮಾಯವಾಗುತ್ತದೆ. ದೇವರು ಅಂತಂದರೆ ಪ್ರಕಾಶ, ಅಂಧಕಾರ ಅಲ್ಲ. ದೇವರು ಅಂದರೆ ಸತ್ಯ, ಅಸತ್ಯ ಅಲ್ಲ. ದೇವರು ಅಂದರೆ ಪ್ರೇಮ, ದ್ವೇಷವಲ್ಲ. ವೇದದ ತತ್ವವನ್ನು ಪುನರುಜ್ಜೀವನಗೊಳಿಸಿ ಅದನ್ನು ಜೀವಂತ ಮಾಡುವ ಆಶೆ ಇದ್ದರೆ ಹಿಂದೂಗಳು ಮೊಟ್ಟ ಮೊದಲು ತಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಗಾಂಧೀಜಿ ಈ ವಿಷಯದ ಬಗ್ಗೆ ತುಂಬಾ ಮಾತಾಡ್ತಾರೆ. ನಮಗೆ ಸ್ವಾತಂತ್ರ್ಯ ಬಂತು 1947ರಲ್ಲಿ. ಅದೇ ಸಂದರ್ಭದಲ್ಲಿ ದೇಶ ವಿಭಜನೆ ಕೂಡ ಆಯಿತು. ದೇಶದಲ್ಲಿ ಬಹಳ ದೊಡ್ಡ ಘರ್ಷಣೆ ನಡೀತಾ ಇತ್ತು. ಗಾಂಧೀಜಿಗೆ ಸ್ವಾತಂತ್ರ್ಯ ಬಂದ ಸುಖಕ್ಕಿಂತ ಈ ಕೋಮು ಸೌಹಾರ್ದವನ್ನು ಮಾಡೋದಲ್ಲಿ ಬಹಳ ದೊಡ್ಡ ಕೆಲಸ ಆಗಿತ್ತು. ಹಾಗಾಗಿ ಅವರೆಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಣೆ ಮಾಡಿದ್ದೆಲ್ಲೂ ಸಿಗಲ್ಲ. ಅವರು ಕೋಲ್ಕತ್ತಾದ ಬೀದಿಯಲ್ಲಿ ಕೋಮು ಸೌಹಾರ್ದನೆಗೆ ನಡೀತಾ ಇತ್ತು. ಹಿಂದೂ ರಾಜ್ಯದ ಬಗ್ಗೆ, ರಾಮರಾಜ್ಯದ ಬಗ್ಗೆ ಕೂಡ ಗಾಂಧಿ ಬಹಳಷ್ಟು ಹೇಳಿದ್ದಾರೆ, ಪದೇ ಪದೇ ಹೇಳಿದ್ದಾರೆ. ಅವರು 1929ರಲ್ಲಿ ಹಿಂದೂ ಸ್ವರಾಜ್ ಬಗ್ಗೆ ಮಾತಾಡ್ತಾರೆ.
ರಾಮ ರಾಜ್ಯ ಎಂದರೆ ಅದು ಹಿಂದೂ ರಾಜ್ಯ ಅಲ್ಲ, ರಾಮ ರಾಜ್ಯ ಎಂದರೆ ಪವಿತ್ರ ರಾಜ್ಯ, ದೇವರ ರಾಜ್ಯ. ನನಗೆ ರಾಮ ರಹೀಮ ಇಬ್ಬರೂ ಪೂಜ್ಯರು, ಸತ್ಯ ಮತ್ತು ಸದಾಚಾರವೇ ದೇವರು, ಇದನ್ನಲ್ಲದೆ ಬೇರೆ ಯಾವುದನ್ನು ನಾನು ದೇವರು ಅಂತ ಹೇಳಲ್ಲ, ತಿಳ್ಕೊಳ್ಳಲ್ಲ ಅಂತ ಗಾಂಧಿ ಹೇಳ್ತಾರೆ. ನನ್ನ ಕಲ್ಪನೆಯ ರಾಮ ಈ ಭೂಮಿಯ ಮೇಲೆ ಬದುಕಿದ್ದ ಅಥವಾ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಪುರಾತನ ರಾಮರಾಜ್ಯ ಅಂದರೆ ನಿಸ್ಸಂದೇಹವಾಗಿ ಅದು ನಿಜವಾದ ಪ್ರಜಾಪ್ರಭುತ್ವ. ಇಲ್ಲಿ ನಾಗರಿಕತೆಗೆ ತ್ವರಿತ ನ್ಯಾಯ ಸಿಗುತ್ತದೆ. ಒಂದು ಗುಂಪಿನ ಒಂದು ಧರ್ಮದ ಪ್ರಯೋಜನಕ್ಕಾಗಿ ಇಲ್ಲ ರಾಮರಾಜ್ಯ. ನಮ್ಮ ಹಿಂದೂ ಧರ್ಮ ಎಲ್ಲ ಧರ್ಮಗಳನ್ನು ಗೌರವಿಸಲು ಕಲಿಸುತ್ತದೆ. ಇದರಲ್ಲಿಯೇ ರಾಮರಾಜ್ಯದ ರಹಸ್ಯ ಅಡಗಿದೆ ಅಂತ ಅವರು ಒಮ್ಮೆ ಬರೀತಾರೆ. ತುಂಬ ಸಲ ಬಂದೆ 1934ರಲ್ಲಿ ಅವರು, ನನ್ನ ಕನಸಿನ ರಾಮರಾಜ್ಯದಲ್ಲಿ ರಾಜಕುಮಾರ ಮತ್ತು ಬಡಗಮಾರ ಇಬ್ಬರು ಸಮಾನ ಹಕ್ಕುದಾರರಾಗಬೇಕು, ಇಬ್ಬರಿಗೂ ಸಮಾನ ಹಕ್ಕು ಇದೆ ಅಂತ ಹೇಳ್ತಾರೆ. ಶುದ್ಧ ನೈತಿಕತೆಯ ಆಧಾರದಲ್ಲಿ ಜನರ ಸಾರ್ವಭೌಮತ್ವದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ರಾಮರಾಜ್ಯದ ರೂಪದಲ್ಲಿ ದೇವರನ್ನು ನಾವು ಕಾಣಬೇಕು ಅಂತಂದರೆ ಮತ್ತು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವೇನು ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದನ್ನು ಸೂಕ್ಷ್ಮ ದರ್ಶಕಗಳ ಮೂಲಕ ಅವಲೋಕನ ಮಾಡ್ಬೋದು. ನಮಗೆ ಸಹಜವಾಗಿ ಬೇರೆಯವ್ರ ತಪ್ಪು ಭಾಳ ಬೇಗ ಕಾಣುತ್ತೆ, ನಮ್ಮ ತಪ್ಪು ಕಾಣೋದು, ಆದರೆ ನಾವು ನಮ್ಮ ತಪ್ಪನ್ನು ನೋಡ್ಕೋಬೇಕು ಅಂತ ಹೇಳ್ತೇವೆ. 1930ರಲ್ಲಿ ಸಾಬರಮತಿ ಆಶ್ರಮದಲ್ಲಿ ಅಲ್ಲಿಯ ಭಕ್ತರೆಲ್ಲ ಬಂದು ಕೇಳ್ತಾರೆ ಅವರಿಗೆ, ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಒಂದು ಮಂದಿರ ಬೇಕು, ಒಂದು ಮೂರ್ತಿ ಬೇಕು. ಗಾಂಧಿ ಅದನ್ನು ಒಪ್ಪಲ್ಲ. ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಮಂದಿರವೂ ಬೇಡ, ಪೂಜೆ ಮಾಡೋದಕ್ಕೂ ಮೂರ್ತಿಯೂ ಬೇಡ ಅಂತ. ಅದಕ್ಕೆ ಸ್ಪಷ್ಟನೆ ಕೂಡ ಕೊಡ್ತಾರೆ, ಈ ಅಂಗಳದಲ್ಲಿ ಕುಂತು ನೀವು ಪ್ರಾರ್ಥನೆ ಮಾಡೋದಿದೆಯಲ್ಲ, ಆಕಾಶ ಇದೆಯಲ್ಲ ಅಷ್ಟು ಎತ್ತರಕ್ಕಿರುತ್ತೆ, ನಾಲ್ಕು ದಿಕ್ಕುಗಳಿದ್ದಾವಲ್ಲ ಅವೇ ಗೋಡೆ, ಅವುಗಳ ಮಧ್ಯೆ ಕುಳಿತು ನೀವು ಪ್ರಾರ್ಥನೆ ಮಾಡೋದಿದ್ದಿಲ್ಲ, ನಿಮ್ಮ ಎಲ್ಲ ಮಿತಿಗಳನ್ನು ಮೀರುತ್ತೆ ಅದು. ಯಾವ ಧರ್ಮ, ಯಾವ ಜಾತಿ, ಯಾವ ರಾಷ್ಟ್ರೀಯತೆ ಎಲ್ಲವನ್ನು ಮೀರಿದಂತಹ ಒಂದು ಪ್ರಯೋಗವನ್ನು ಮಾಡೋದ್ರಿಂದ ನೀವು ಗುಡಿ ಕಟ್ಕೊಂಡು ಅಥವಾ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವ ಅಗತ್ಯ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅದೇ ರೀತಿ 1946ರಲ್ಲಿ ಏಪ್ರಿಲ್ 4ರಂದು ದೆಹಲಿಯಲ್ಲಿ ಒಂದು ಸಭೆಯಲ್ಲಿ ರಾಮನ ಬಗ್ಗೆ ಮಾತಾಡ್ತಾರೆ. ನನ್ನ ರಾಮ, ನನ್ನ ಈ ಪ್ರಾರ್ಥನೆಯ ರಾಮ, ಅಯೋಧ್ಯೆ ರಾಜ ಏನು ದಶರಥ ಇದ್ದಾನೆ ಅವನ ಮಗ ಅಲ್ಲ, ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ, ಅಂಥ ರಾಮ ಅಂದರೆ ಒಂದು 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 ಉದಾತ್ತವಾದ ಕಲ್ಪನೆ ಅದು ರಾಮ ಅನ್ನುವಂಥದ್ದು, ರಾಮರಾಜ್ಯ ಅನ್ನುವಂಥದ್ದು ಗಾಂಧೀಜಿಯ ದೃಷ್ಟಿ. ಹತ್ತೊಂಬತ್ತು 1935ರಲ್ಲಿ ರಾಧಾಕೃಷ್ಣನ್ ಅವರು ಗಾಂಧೀಜಿಗೆ 3 ಪ್ರಶ್ನೆಗಳನ್ನು ಕೇಳ್ತಾರೆ, ಬಹಳ ಮುಖ್ಯವಾದ 3 ಪ್ರಶ್ನೆಗಳು. ನಿಮ್ಮ ಧರ್ಮ ಯಾವುದು ಮೊದಲನೇ ಪ್ರಶ್ನೆ, ನೀವು ಹೇಗೆ ಅದಕ್ಕೆ ಸ್ಪಂದಿಸ್ತೀರಿ, ಸಾಮಾಜಿಕ ಜೀವನದ ಮೇಲೆ ಅದರ ಪ್ರಭಾವ ಏನು ಅನ್ನುವಂಥ 3 ಪ್ರಶ್ನೆಯನ್ನು ಗಾಂಧೀಜಿಗೆ ರಾಧಾಕೃಷ್ಣನ್ ಕೇಳ್ತಾರೆ. ಅದಕ್ಕೆ ಗಾಂಧೀಜಿಯವರ ಉತ್ತರ, ನನ್ನ ಧರ್ಮ ಹಿಂದೂ, ನನಗೆ ಇದು ಮಾನವೀಯತೆಯ ಧರ್ಮ, ಎಲ್ಲ ಧರ್ಮದ ಅತ್ಯುತ್ತಮವಾದದ್ದನ್ನು ಇದು ಒಳಗೊಂಡಿದೆ, ನಾನು ಸತ್ಯ ಮತ್ತು ಅಹಿಂಸೆಯ ಮೂಲಕ ನನ್ನ ಧರ್ಮವನ್ನು ಕರೆದೊಯ್ಯುತ್ತೇನೆ, ನನ್ನ ಧರ್ಮವನ್ನು ಸತ್ಯದ ಧರ್ಮ ಎನ್ನುತ್ತೇವೆ, ಸತ್ಯವೇ ದೇವರು. ಗಾಂಧಿ ಧರ್ಮ ಯಾವುದು ಅಂತಂದರೆ, ಒಬ್ಬ ಹಿಂದೂ ಮಾನವೀಯ ಹಿಂದೂ ಆಗಲು, ಒಬ್ಬ ಮುಸ್ಲಿಂ ಮಾನವೀಯ ಮುಸ್ಲಿಂ ಆಗಲು, ಒಬ್ಬ ಕ್ರಿಶ್ಚಿಯನ್ ನಿಜ ಕ್ರಿಶ್ಚಿಯನ್ ಆಗಲು ಅದು ಪ್ರೇರೇಪಿಸುತ್ತದೆ. ಗಾಂಧಿ ಧರ್ಮ ಎಂದರೆ ಅದು ನೈತಿಕತೆ ಮತ್ತು ನೀತಿಯನ್ನು ಹೆಣೆದುಕೊಂಡಿರುವಂಥದ್ದು. ರಾಜಕೀಯ ಎಂದರೆ ರಾಜಕಾರಣದ ಎಲ್ಲ ಆಟಗಳಿಂದ ಮುಕ್ತರಾಗಿ ಸೇವೆಯೇ ಪ್ರಮುಖ ಅಂತ ತಿಳ್ಕೊಳ್ಳೋದು. ನಾನು ನನ್ನ ಧರ್ಮದ ಮೇಲೆ ಪ್ರಮಾಣ ಮಾಡುತ್ತೇನೆ ಮತ್ತು ಅದಕ್ಕಾಗಿ ಸಾಯುತ್ತೇನೆ, ಆದರೆ ಅದು ನನ್ನ ವೈಯಕ್ತಿಕ ವಿಚಾರ, ರಾಜ್ಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಗಾಂಧಿ ಹೇಳ್ತಾರೆ. ತುಂಬ ಸ್ಪಷ್ಟವಾಗಿ ಎಲ್ಲ ಧರ್ಮಗಳು ಸತ್ಯ,
ಎಲ್ಲ ಧರ್ಮಗಳಲ್ಲೂ ದೋಷಗಳಿವೆ. ಎಲ್ಲ ಧರ್ಮಗಳು ನಮ್ಮದರಷ್ಟೇ ಪ್ರಿಯ. ಎಲ್ಲ ಧರ್ಮಗಳನ್ನು ಕಾಲಕಾಲಕ್ಕೆ ಮರುವ್ಯಾಖ್ಯಾನಕ್ಕೆ ಒಳಪಡಿಸಬೇಕು. ಧರ್ಮದ ದೋಷಗಳನ್ನು ಎತ್ತಿ ತೋರಿಸಬೇಕು. ಇತರ ಧರ್ಮಗಳಿಂದ ಉತ್ತಮವಾದದ್ದನ್ನು ತೆಗೆದುಕೊಂಡು ನಮ್ಮ ಧರ್ಮವನ್ನು ಶ್ರೀಮಂತಗೊಳಿಸಬೇಕು. ಧರ್ಮದ ನಿಜವಾದ ಜ್ಞಾನ ನಮ್ಮ ನಡುವಿನ ತಡೆಗೋಡೆಗಳನ್ನು ಒಡೆಯುತ್ತದೆ ಅಂತ ರಾಧಾಕೃಷ್ಣನ್ ಅವರಿಗೆ ಗಾಂಧೀಜಿಯವರು ಉತ್ತರ ಕೊಡ್ತಾರೆ. ಅಂದರೆ ನಾನಾಗಲೇ ಹೇಳಿದಾಗೆ ಗಾಂಧೀಜಿಯವರು ನಂತರದ ದಿನಗಳಲ್ಲಿ ಅವರ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಬರುತ್ತೆ ಮತ್ತು ವರ್ಣಾಶ್ರಮದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ನಿಂದ ಕೂಡ ಗಾಂಧಿ ಸಾಕಷ್ಟು ಕಲಿತಾರೆ. ಪ್ರಾರ್ಥನೆ ಗಾಂಧೀಜಿಯವರು ಪ್ರಾರ್ಥನೆ ಎಲ್ಲೆಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲೆಲ್ಲ ಇತರ ಧರ್ಮ ಗ್ರಂಥಗಳನ್ನು ಓದೋದನ್ನು ಕಡ್ಡಾಯವಾಗಿ ಮಾಡಿದರು. ಇನ್ನೊಂದು ಬಹಳ ಅದ್ಭುತವಾದ ವಿಚಾರವನ್ನು ಗಾಂಧೀಜಿ ಹೇಳ್ತಾರೆ. ನಾನು ಎಲ್ಲ ಧರ್ಮ ಗ್ರಂಥಗಳನ್ನು ಓದಿದ್ದೇನೆ, ಬೇರೆ ಬೇರೆ ಎಲ್ಲ ಧರ್ಮ, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಎಲ್ಲ ಧರ್ಮ ಗ್ರಂಥಗಳನ್ನು ಓದ್ಕೊಂಡಿದ್ದೇನೆ. ಅದರಿಂದ ಆದ ಉಪಯೋಗ ಏನು ಅಂತಂದರೆ, ಹಿಂದೂ ಧರ್ಮ ಗ್ರಂಥಗಳನ್ನು ಓದುವಾಗ ನನಗೆಲ್ಲ ಕೆಲವು ಅಸ್ಪಷ್ಟತೆಗಳಿವೆ, ಕೆಲವು ಪೂರ್ಣ ಅರ್ಥ ಆಗಿರಲಿಲ್ಲ. ಈ ಗ್ರಂಥಗಳನ್ನೆಲ್ಲ ಓದಿದಾಗ ಅದು ಅರ್ಥ ಆಯಿತು ಅಂತ ಹೇಳ್ತಾರೆ. ನಾವು ಅದನ್ನು ಓದಬೇಕು. ಬೇರೆ ಗ್ರಂಥಗಳನ್ನು, ಬೇರೆ ಧರ್ಮ ಗ್ರಂಥಗಳನ್ನು ಓದಿದರೆ ನಮ್ಮಲ್ಲಿ ಏನೆಲ್ಲ ಕೊರತೆ ಇದೆ, ಎಷ್ಟು ಶ್ರೇಷ್ಠತೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕ್ಷಣದ ಅವಶ್ಯಕತೆ ಒಂದು ಧರ್ಮ ಅಲ್ಲ, ವಿವಿಧ ಧರ್ಮದ ಭಕ್ತರ ಪರಸ್ಪರ ಗೌರವ ಮತ್ತು ಸಹಿಷ್ಣುತೆ, ವಿವಿಧತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಬೇಕು. ಅದೇನೇ ನಿಜವಾದ ಧರ್ಮ. ಗಾಂಧೀಜಿಯ ಧರ್ಮದ ಕುರಿತಂತೆ ಗಾಂಧೀಜಿ ಮಾತಾಡಿದ್ದನ್ನೆಲ್ಲ ನೋಡಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ ಅಂತಂದರೆ, ನಾನು ಬೆಳಗ್ಗೆ ಬೆಂಗಳೂರಿಂದ ಟ್ರೈನ್ ಅಂತ, ಅದೇ ಗಾಂಧೀಜಿ ನಂಬುವಂಥ ಧರ್ಮ ಅಂತ ಅನಿಸುತ್ತೆ. ಬೇರೆ ಬೇರೆ ಭೋಗಿಗಳಿದ್ದಾರೆ, ಆದರೆ ಎಲ್ಲ ಭೋಗಿಗಳು ಬರೋದು ಮೈಸೂರಿಗೆ, ಬೇರೆ ಎಲ್ಲೂ ಹೋಗಲ್ಲ. ಗಾಂಧಿಯ ಧರ್ಮದ ವ್ಯಾಖ್ಯಾನಗಳನ್ನು ನಾವು ಅಂದ್ಕೊಂಡ್ರೆ ರೈಲ್ನಲ್ಲಿ ಪ್ರಯಾಣ ಮಾಡಿದಾಗೆ ಬೇರೆ ಬೇರೆ ಭೋಗಿ ಥರ ಒಂದು ಧರ್ಮ, ಅದು ಒಂದು ಕ್ರಿಶ್ಚಿಯನ್ನು, ಒಂದು ಜೈನು, ಒಂದು ಬೌದ್ಧ, ಒಂದು ಪಾರ್ಸಿ, ಒಂದು ಮುಸ್ಲಿಮು, ಎಲ್ಲ ಇದ್ದಾರೆ. ಆದರೆ ಎಲ್ಲವೂ ಬರೋದು ಒಂದೇ ಗುರಿಯಲ್ಲಿ. ಹಾಗಾಗಿ ನಾವು ಈ ಭೋಗಿ ಚಲೋ ಇಲ್ಲ ಅಂತ ಇನ್ನೊಂದು ಭೋಗಿಗೆ ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ. ಆ ಭೋಗಿಗೆ ಹೋದ್ರೂ ಬರೋದು ಮೈಸೂರಿಗೆ. ಆ ರೀತಿಯಾದಂತಹ ಒಂದು ಕಲ್ಪನೆಯನ್ನು ಗಾಂಧೀಜಿ ನಮ್ಮ ಮುಂದೆ ಕೊಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಆದರೆ ಅದನ್ನೆಲ್ಲ ಹೇಳುವಾಗ ಒಂದು ಮಾತನ್ನು ಕೂಡ ಹೇಳ್ತಾರೆ, ಎಲ್ಲ ಸರಿ, ಆದರೆ ಆಗಾಗ ಭೋಗಿ ಕ್ಲೀನ್ ಮಾಡ್ತಾ ಇರ್ಬೋದು, ಇಲ್ಲದೆ ಹೊಸಕ್ಕೆ ಹೊರತೋಗುತ್ತೆ ಅದು ಹಾಳಾಗ. ಹಾಗೆ ಎಲ್ಲ ಧರ್ಮಗಳಲ್ಲಿ ಇರುವಂತಹ ಒಳ್ಳೆಯ ಅಂಶಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಧರ್ಮದಲ್ಲಿರುವಂಥ ಕೆಟ್ಟವನ್ನು ಬಿಟ್ಟು, ನಾವು ಸಾಕಷ್ಟು ಬಿಟ್ಟಿದ್ದೀವಿ. ಈಗ 100 ವರ್ಷ 500 ವರ್ಷಗಳ ಹಿಂದೆ ನಮ್ಮ ಸಂಪ್ರದಾಯವನ್ನು, ಈಗ ಸತಿ ಪದ್ಧತಿ ಅಂತ ಹೇಳಿದ್ರೆ ಯಾರು ಹೋಗ್ತಾರೆ? ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ, ನಾವು ಯಾಕೆ ಅದನ್ನು ತೆಗೆದಾಗ್ತಾ ಇಲ್ಲ? ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡಿದ್ರೆ ನಮ್ಮ ಧರ್ಮ ಕೂಡ ಒಳ್ಳೆಯದು ಅನ್ನುವ ಭಾವನೆಯನ್ನು ಗಾಂಧೀಜಿ ನಮಗೆ ಗೊತ್ತು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದು ಇನ್ನೂ ನಮ್ಮ ಇವತ್ತಿನ ದೇಶದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಈ ಸಂದರ್ಭದಲ್ಲಿ ಗಾಂಧಿಯನ್ನು ನಾವು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಆ ಮಾರ್ಗದಲ್ಲಿ ನನ್ನ ಹಾಗೆ ಕಚೇರಿ ಇದೆ ಅನ್ನುವ ಕಾರಣಕ್ಕಾಗಿ ಗಾಂಧಿ ಮಾರ್ಗ ಅಲ್ಲ, ನಿಜವಾದ ಅರ್ಥದಲ್ಲಿ ಗಾಂಧಿ ಮಾರ್ಗದಲ್ಲಿ ನಾವು ನಡೆಯುವಂತಹ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಯುವಕರಿಗೆ ಗಾಂಧಿ ಧರ್ಮ ಏನಾಗಿತ್ತು ಅನ್ನೋದನ್ನು ನಾವು ತಿಳಿಸಿ ಹೇಳದೆ ಹೋದರೆ ಗಾಂಧಿ ಸ್ಪಷ್ಟ ಮಾತಲ್ಲೇ ಹೇಳ್ತಾರೆ ನಾವು ಉದ್ಧಾರ ಆಗಲ್ಲ ಅಂತೇಳಿ. ಇವತ್ತಿನ ಮತ್ತೆ ನಾನು ಅದೇ ಮಾತನ್ನು ಹೇಳೋದಾದರೆ ಸತ್ತೋ ಸನ್ಮತಿ ದೇವರು ಅಂತ. ನಮಸ್ಕಾರ. ಗಾಂಧೀಜಿಯವರ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿ ನೀಡುವುದರ ಮೂಲಕ ವಿಶೇಷ ಉಪನ್ಯಾಸ ನೀಡಿದಂತಹ ರವೀಂದ್ರ ಭಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.
ಇಂದಿನ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಲಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯ ಪೌರ ಬಂಧುಗಳಾದ ಶ್ರೀಮತಿ ನಾಗಮ್ಮರವರು ವೇದಿಕೆಯ ಮೇಲೆ ಕೇಳಿರುವ ಎಲ್ಲ ಗಣ್ಯರು ಶ್ರೀಮತಿ ನಾಗಮ್ಮರವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಮತ್ತು ಸ್ವೀಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನಂತರ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಂತಹ ಮೈಸೂರು ವಿಶ್ವವಿದ್ಯಾಲಯ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಎಂ ಕೆ ಲೋಕನಾಥ್ ಸರ್ ರವರು ನಿಮ್ಮ ಗಣ್ಯ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಭವ್ಯ ಮೆರುಗನ್ನು ತಂದುಕೊಟ್ಟಿತ್ತು ನಿಮ್ಮ ಅಧ್ಯಕ್ಷೀಯ ಭಾಷಣಕ್ಕಾಗಿ ಇದೀಗ ಎಲ್ಲರಿಗೂ ನಮಸ್ಕಾರಗಳು ಮೈಸೂರು ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಕೇಂದ್ರ ಮತ್ತು ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಇವರ ಸಹಯೋಗದಲ್ಲಿ 26ನೇ ಸರ್ವೋದಯ ದಿನಾಚರಣೆ ಅಂಗವಾಗಿ ಧಾರ್ಮಿಕ ಸಹಿಷ್ಣುತೆ ಗಾಂಧೀಜಿ ಪರಿಕಲ್ಪನೆ ಮತ್ತು ಇಂದಿನ ಅಗತ್ಯ ಕುರಿತು ಆಯೋಜಿಸಿರುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಚರಣೆಯಾಗಿರುವ ಪ್ರಜಾವಾಣಿ ದಿನಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕರಾಗಿರುವ ಮಾನ್ಯ ಶ್ರೀ ರವೀಂದ್ರ ಭಟ್ ಅವರೇ ಹಾಗೂ ನನ್ನ ಸಹೋದರಿಗಳಾದ ಶ್ರೀಮತಿ ಶೈಲಜರವರೇ ಡಾಕ್ಟರ್ ಮಾದೇವನ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವ ಮಹಾನಗರ ಪಾಲಿಕೆಯ ಪೌರ ಬಂಧು ಶ್ರೀಮತಿ ನಾಗಮ್ಮರವರೇ ಸಮಾಜ ಕಾರ್ಯ ಅಧ್ಯಯನ ಅಧ್ಯಕ್ಷ ಡಾಕ್ಟರ್ ಚಂದಮ್ಮಡಿ ಅವರೇ ಗಾಂಧಿ ಅಧ್ಯಯನ ಕೇಂದ್ರ ಗಾಂಧಿ ಭವನ ನಿರ್ದೇಶಕ ಡಾಕ್ಟರ್ ನರೇಂದ್ರ ಕುಮಾರ್ ಅವರೇ ಆಹ್ವಾನಿತರೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಸಂಶೋಧನಾ ವಿದ್ಯಾರ್ಥಿಗಳೇ ನೆಚ್ಚಿನ ನಮ್ಮ ವಿದ್ಯಾರ್ಥಿಗಳು ಮತ್ತು ಮಾಧ್ಯಮ ಮಿತ್ರರು ಈಗಾಗಲೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರವೀಂದ್ರ ಭಟ್ ಅವರಲ್ಲಿ ಹೇಳಿದ್ದಾರೆ ಅದೇ ಥರನೇ ನಮ್ಮ ಪ್ರಾಸ್ತಾವಿಕ ವಿಡಿಯೋದು ಸಹ ಶ್ರೀ ನರೇಂದ್ರ ಕುಮಾರ್ ಅವರು ಆದಷ್ಟು ವಿಚಾರಗಳು ಹೇಳಿದ್ದಾರೆ ಇವತ್ತಿನ ದಿನ ಹುತಾತ್ಮದ ದಿನ ಆದರೆ ನಾನು ನೋಡ್ತಾ ಇದ್ದೀನಿ ಫಂಕ್ಷನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಧ್ಯದಲ್ಲಿ ಎದ್ದು ಹೋಗ್ತಾ ಇದ್ದಾರೆ ಅಂದರೆ ನನಗೆ ಅರ್ಥ ಆಗ್ತಿರೋದೇ ಅಂದರೆ ಅವರಿಗೆ ಸಹಿಷ್ಣುತೆ ಅಂದರೆ ಪದದ ಅರ್ಥನೇ ಗೊತ್ತಾಗಿಲ್ಲ ಏನೋ ಅಂತ ಅನಿಸುತ್ತೆ ಯಾಕಂದರೆ ಇವತ್ತಿನ ದಿನ
ಇದು ಟೆಕ್ನಾಲಜಿ ಡ್ರಿವನ್ ಸೊಸೈಟಿ ಇನ್ಫಾರ್ಮೇಷನ್ ಯುಗ ಈ ಯುಗಕ್ಕೂ ಗಾಂಧೀಜಿ ಇದ್ದಂಥ ಕಾಲಕ್ಕೂ ಭಾರಿ ವ್ಯತ್ಯಾಸಗಳಿವೆ ಆದರೆ ಗಾಂಧೀಜಿಯವರ ಒಂದು ಆಶಯಗಳು ಅಥವಾ ಸಂದೇಶಗಳನ್ನು ನಾವು ಯಾವಾಗಲೂ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಇನ್ನೂ ಉತ್ತಮವಾಗುತ್ತೆ ಅನ್ನೋದಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇಂದು ಹುತಾತ್ಮರ ದಿನ ನಾವು ಅವನ್ನು ಸ್ಮರಿಸಲೇಬೇಕು ಅದರಲ್ಲೂ ಮುಖ್ಯವಾಗಿ ಅವರು ಅಹಿಂಸಾತ್ಮಕವಾಗಿ ಮಾಡಿದ ಹೋರಾಟಗಳನ್ನು ಅವರ ದೇಶಕ್ಕೆ ಮಾಡಿದ ಮಹಾನ್ ತ್ಯಾಗ ಇಡೀ ಭಾರತವಲ್ಲ ಸೂರ್ಯಚಂದ್ರ ಇರುವವರೆಗೂ ಇದು ನೆನಪಿರುತ್ತೆ ನಾನು ಸುಮಾರು ಹೊರದೇಶಗಳಲ್ಲಿ ಸುತ್ತಿದ್ದೇನೆ ನನಗೆ ಮೊಟ್ಟ ಮೊದಲು ಗೊತ್ತಾಗಿದ್ದಂದರೆ ನಾನು ಜಪಾನ್ಗೆ ಕೆಲಸ ಮಾಡಬೇಕಾದ್ರೆ ಅಲ್ಲಿಯ ಒಬ್ಬರು ಸಚಿವರು ಬಂದುಬಿಟ್ಟು ಕೇಳ್ತಾರೆ ನಮ್ಮ ಏಷ್ಯಾದ ಹೀರೋ ಯಾರು ಅಂದರೆ ಗಾಂಧೀಜಿ ಅಂತ ಅಂದರೆ ಅಷ್ಟು ಮಟ್ಟಿಗೆ ಅವರು ಜಪಾನ್ ದೇಶದಲ್ಲೂ ಸಹ ಪ್ರಭಾವಿತರಾಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವರು ಇಂಗ್ಲೆಂಡಲ್ಲಿ ಓದಿದ್ದಾರೆ ಇಂಗ್ಲೆಂಡಲ್ಲಿ ಓದಿಬಿಟ್ಟು ತದನಂತರ ಸೌತ್ ಆಫ್ರಿಕಾದಲ್ಲಿ ಅವರದೇ ಒಂದು ಚಳುವಳಿಯನ್ನು ಮಾಡಿ ಬಂದಂಥವ್ರು ಅವರು ಆ ಥರ ಇದ್ದಂಥ ವ್ಯಕ್ತಿ ಒಬ್ಬ ಸರಳ ಜೀವಿಯಾಗಿ ಹಾಗೆ ಬದಲಾವಣೆ ಆಗಿದ್ದಾನಂದರೆ ದೊಡ್ಡ ವಿಚಾರ ಅದನ್ನು ನೀವು ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯಲ್ಲಿ ಯೋಚನೆ ಮಾಡಬೇಕು ಆಮೇಲೆ ಅವರು ಐನ್ಸ್ಟೈನಿಗೆ ಭಾರಿ ಹತ್ತಿರ ಇದ್ದರು ಖ್ಯಾತ ವಿಜ್ಞಾನಿಗಳೆಲ್ಲ ಕೇಳಿರ್ಬೋದು ಆಲ್ಬರ್ಟ್ ಐನ್ಸ್ಟೈನಿಗೆ ಗಾಂಧೀಜಿ ಈಗ ನಾವೇನು ಹೊಸ ಪದ ಹೇಳ್ತೀವಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತಿದ್ರಲ್ಲ ಅದನ್ನೇ ಪ್ರಾಬ್ಲಮ್ ಗಾಂಧಿ ಮಾಡಿದ್ದರು ಅದನ್ನು ಅವಾಗ ಆ ಪದ ಇರಲಿಲ್ಲ ಈಗ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಆಗಿತ್ತು ನಿಜವಾಗಲೂ ಇವತ್ತು ಈ ಸರ್ವೋದಯ ದಿನದ ದಿವಸ ನಾವು ಎಷ್ಟು ಧಾರ್ಮಿಕವಾಗಿ ಸಹಿಷ್ಣುತೆಯನ್ನು ಸಾಧಿಸಲು ಸಾಧ್ಯ ಅನ್ನೋದು ನಾವು ಕಂಡುಕೊಳ್ಳಬೇಕಾದ ಮಾರ್ಗ ಈಗಾಗಲೇ ಸುಮಾರು ವಿಚಾರಗಳನ್ನು ಹಿಂದೂ ಮತ್ತು ಮುಸ್ಲಿಂ ಬಗ್ಗೆ ಅವರಲ್ಲಿರುವಂಥ ಒಂದು ಏನು ಸೋಷಿಯಲ್ ಇಂಜಿನಿಯರಿಂಗ್ ಏನು ಅಂತ ಹೇಳೋದು ಅದನ್ನು ಆಲ್ರೆಡಿ ರವೀಂದ್ರ ಭಟ್ಟರು ಹೇಳಿದ್ದಾರೆ ಆದರೆ ನಾವಿಲ್ಲಿ ಮನಸ್ಸನ್ನು ಓದ್ತಿದ್ದೀವಿ ಮನಸ್ಸನ್ನು ಓದ್ತಿದ್ದರೆ ನಂಗೆ ನೆನಪಿರೋದಕ್ಕೆ ಹೋಗ್ಬೋದು ಅವರು ತಮ್ಮ ನಾಡಗೀತಲ್ಲಿ ಹೇಳಿದ್ದಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ ಉದ್ಯಾನ ಅಂತ ಹೇಳಿದ್ದಾರೆ ಅಂದರೆ ಅವರು ಬರೀ ಕನ್ನಡ ನೆಲವನ್ನು ಕುರಿತು ಹೇಳಿದರು ಗಾಂಧೀಜಿಯವರು ಇಡೀ ದೇಶವನ್ನು ಕುರಿತು ಹೇಳ್ತಾರೆ ಅದಕ್ಕೆ ಈ ದೇಶ ನಮ್ಮ ದೇಶ ಭಾರಿ ಒಂಥರ ವೈವಿಧ್ಯತೆಯನ್ನು ಹೊಂದಿರ್ತದೆ ಯಾಕೆ ಅಂದರೆ ವೈವಿಧ್ಯತೆ ಧಾರ್ಮಿಕತೆ ಅಂದರೆ ವೈವಿಧ್ಯತೆ ಯಾಕಂದರೆ ಹಿಂದೂ ಬೌದ್ಧ ಜೈನ್ ಸಿಖ್ ಕ್ರೈಸ್ತ ಮುಸಲ್ಮಾನ ಪಾರಸಿ ಹೀಗೆ ಹಲವಾರು ಧರ್ಮಗಳಿವೆ ಇವೆಲ್ಲ ಧರ್ಮಗಳ ಬಗ್ಗೆನೂ ಅವರು ಅನುಸರಿಸುವ ಮಾರ್ಗದ ಬಗ್ಗೆ ಗಾಂಧೀಜಿಗೆ ಭಾರಿ ಪ್ರೀತಿ ಮತ್ತು ಗೌರವ ಹೊಂದಿರ್ತಾರೆ ಅದಕ್ಕೆ ಅದನ್ನು ಸಹಿಷ್ಣುತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಥರ ಧಾರ್ಮಿಕ ಸಹಿಷ್ಣುತೆ ಇದ್ದಾಗ ಮಾತ್ರ ಒಂದು ಸಮಾಜ ಸಾಂಸ್ಕೃತಿಕವಾಗಿ ಮತ್ತು ನಮ್ಮ ದೇಶದ ಏಳಿಗೆಗೆ ಸಾಧ್ಯವಾಗುತ್ತದೆ ಸೊ ಇವತ್ತಿನ ದಿನದಲ್ಲಿ ನಾವು ಈ ಸಹಿಷ್ಣುತೆಯನ್ನು ಕಳೆದುಕೊಂಡ್ರೆ ಧಾರ್ಮಿಕ ಸಂಘರ್ಷಗಳು ಎದುರಾಗ್ತಿರೋದ್ರ ಬಗ್ಗೆ ಈಗಾಗಲೇ ನೀವು ತಿಳಿಸಿದ್ದೇನೆ ಸೊ ಅಂದರೆ ಈಗ ಜನರು ಪರಸ್ಪರ ಅಪನಂಬಿಕೆಗೆ ಒಳಗೆ ಬರ್ತಾರೆ ಈ ಅಪನಂಬಿಕೆ ಇರಬಾರ್ದು ಮನುಷ್ಯನ ನಂಬಬೇಕು ನನಗೆ ಗಾಂಧೀಜಿಯಲ್ಲಿ ಮೊಟ್ಟ ಮೊದಲೇ ಕಂಡಿದಂತಂದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಂಗೆ ಎ ಸಿಂಪಲ್ ಮ್ಯಾನ್ ಹೈ ಥಿಂಕಿಂಗ್ ಅಂತ ಗಾಂಧೀಜಿಯವರು ನೋಡಿ ಯಾವಾಗ ನೋಡಿ ಎಲ್ಲೇ ಅವರು ಸಿಂಪಲ್ ಯಾವುದೇ ವಿಚಾರಗಳಲ್ಲಿ ಸಿಂಪಲ್ ಆಮೇಲೆ ಆ ಏರಿಯಾಕ್ಕೆ ಹೋದ ಸುಮಾರು ವಿಚಾರಗಳಿದ್ದಾರೆ ಮಂಗಳೂರಲ್ಲಿದ್ದಾರೆ ಹೇಗಿದ್ದವು ಎಲ್ಲಿದ್ದರೆ ಹೇಳಿದ್ರು ಒಂದೇ ವಿಚಾರ ಬರೀ ಸಿಂಪಲ್ ಆಗಿರ್ತದೆ ಎರಡನೇದು ಅವರು ನೋಡ್ತಾ ಇರೋ ಅವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ ಈ ಥರ ಇದ್ದರೆ ಮಾತ್ರ ಸಮಾಜನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಸೊ ಗಾಂಧೀಜಿ ಆ ನಿಟ್ಟಿನಲ್ಲಿ ಸಿಂಪಲ್ ಮ್ಯಾನ್ ವಿತ್ ಹೈ ಥಿಂಕಿಂಗ್ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪಾಗಲಾರ್ದು ಅದನ್ನೇ ಅವರು ಮಾಡಿರೋದು ಹಾಗಾಗಿ ಗಾಂಧೀಜಿ ಯಾರಿಗೂ ಇಷ್ಟ ಇಲ್ಲ ಗಾಂಧೀಜಿ ಇರುವಂತ ಈಗ ನಮ್ಮಲ್ಲಿ ಹೇಳ್ತಿದ್ದಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಅಂತ ದೊಡ್ಡದಾಗಿ ಪದಾರಿಸ್ತಾರೆ ಸೊ ಗಾಂಧೀಜಿ ವ್ಯಕ್ತಿತ್ವನೇ ಒಂದು ಸ್ಕಿಲ್ ಹೇಗೆ ಇಡೀ ದೇಶನ ಒಗ್ಗೂಡಿಸೋಕೆ ಕಾರಣ ಆಯಿತು ಅವ್ರ ಮಾತುಗಳು ಅವ್ರ ಸಂದೇಶಗಳು ಅದೇ ನಮ್ಮಲ್ಲಿ ಸ್ಕಿಲ್ ಇವಾಗ ಅದನ್ನು ಇವಾಗ ಹೊಸದಾಗಿ ಪದಗಳನ್ನು ತರ್ತಾ ಇದ್ದಾರೆ ಗಾಂಧೀಜಿಯಲ್ಲಿ ಸರ್ವೋದಯ ಅಂದರೆ ಕಲ್ಯಾಣ ಅಂತ ಅಂದ್ಕೊಂಡಿದ್ರು ಅದ್ರ ಜೊತೆನಲ್ಲಿ ಆದಷ್ಟು ನಾವು ಅಹಿಂಸೆ ಮಾರ್ಗವನ್ನು ಅತ್ಯಗತ್ಯ ಎಂದು ಸಹ ಅವರು ಸಾರಿದ್ದರು ಇದರಲ್ಲಿ ನನಗೆ ಭಾರಿ ಇಷ್ಟ ಆಗಿದ್ದವರು ಗಾಂಧೀಜಿಯವ್ರದ ಒಂದು ಏನಂತಂದರೆ ಅವರು ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಹೇಳಿದಂಗೆ ಶ್ರೀ ರವೀಂದ್ರ ಭಟ್ ಅವರು ಹಿಂದೂ ಧರ್ಮದ ಭಗವದ್ಗೀತೆ ಕೊಟ್ಟಷ್ಟೇ ಮಹತ್ವವನ್ನು ಅವರು ಇಸ್ಲಾಂದ ಕುರಾನ್ ಇರ್ಬೋದು ಕ್ರೈಸ್ತ ಧರ್ಮದ ಬೈಬಲ್ಗೂ ನೀಡಿದ್ದಾರೆ ಹಾಗಾಗಿ ಎಲ್ಲ ಧರ್ಮ ಗ್ರಂಥಗಳಿಗೂ ಅವರು ಮಾನವ ಮೌಲ್ಯಕ್ಕೆ ಗಾಂಧೀಜಿಯವರು ಆದ್ಯತೆ ನೀಡಿದ್ದರು ಹಾಗಾಗಿ ಅವರು ಅನುಸರಿಸಿದ ಅಹಿಂಸೆ ಮತ್ತು ಸಹಿಷ್ಣುತೆ ಗಾಂಧೀಜಿಯ ಒಡನಾಟದಲ್ಲಿ ಆಗಲೇ ಅವ್ರು ಹೇಳಿದ್ರು ಎಲ್ಲ ಧರ್ಮದವರು ಆಮೇಲೆ ಎಲ್ಲರನ್ನೂ ಗೌರವಿಸ್ತಿದ್ದರು ಸೊ ಅದನ್ನೇ ಹಿಂದೆ ನಾವು ಹೇಳ್ಬೋದು ಈಗ ಧರ್ಮದ ಹೆಸರಲ್ಲಿ ಹಿಂಸೆಗೆ ಒಳಗಾದಾಗ ಅಥವಾ ನಮ್ಮ ದೇಶ ಭಾಗ ಆದಾಗ
78 ವಯಸ್ಸಲ್ಲಿ ಅವರು ಕಾಲ್ನಡಿಗೆ ಮೂಲಕ ಧಾರ್ಮಿಕ ಸಹೋದರತೆಗೆ ಜಾಥಾ ನಡೆಸಿದ್ರು ಅಂತ ದಾಖಲಾಗಿದೆ. ಅದಕ್ಕೆ ಕಾರಣ ಒಂದೇ, ಸರ್ವೋದಯ ಮತ್ತು ಧಾರ್ಮಿಕ ಸಂಸ್ಕೃತ ಆಗಿದೆ. ಮೊನ್ನೆ ತಾನೇ ನಾವು 75ನೇ ವರ್ಷದ ಗಣರಾಜ್ಯೋತ್ಸವ ದಿನ ಆಚರಿಸಿದ್ದೇವೆ. ಅದು ಸಂವಿಧಾನವನ್ನು ಜಾರಿಗೊಂಡ ದಿನ. ಒಂದು ಸಂವಿಧಾನ ಮೂಲಭೂತ ಹಕ್ಕಾಗಿ ಧಾರ್ಮಿಕ ಹಕ್ಕನ್ನು ನೀಡಲಾಗಿದೆ. ದೇಶದ ಯಾವುದೇ ಪ್ರಜೆ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ತನಗೆ ಒಪ್ಪಿಗೆಯಾದ ಯಾವುದೇ ಧರ್ಮವನ್ನು ಅನುಸರಿಸಲು ಅವಕಾಶವನ್ನು ಹಕ್ಕಾಗಿ ನೀಡಿದೆ. ಆದರೆ ಯಾವುದೇ ವ್ಯಕ್ತಿಯನ್ನು ಇಂಥ ಧರ್ಮವನ್ನು ನೀನು ಅನುಸರಿಸು ಎಂದು ಒತ್ತಾಯ ಮಾಡುವಂತಿಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿ ದಿನದಲ್ಲಿ. ಜೊತೆಗೆ ನಾವು ತಿಳಿದುಕೊಳ್ಳೋದು ಒಂದೇ ಒಂದು, ಯಾವುದೇ ಸರ್ಕಾರ ಇರಲಿ ಅಥವಾ ಸಾರ್ವಜನಿಕ ಇಲಾಖೆ ಅಥವಾ ಸಂಸ್ಥೆಗಳಾಗಲಿ ಯಾವುದೋ ಒಂದು ಧರ್ಮದ ಪರವಾಗಿ ನಿಂತಿಲ್ಲ. ಈಗ ನಾವು ಕಾಣಬೇಕಾಗಿರೋದು ಏನಂದರೆ, ಭಾರತವು ವೈವಿಧ್ಯತೆಯ ರಾಷ್ಟ್ರ, ವಿವಿಧತೆಯನ್ನು ಗೌರವಿಸುತ್ತಾ ಏಕತೆಯನ್ನು ಸ್ಥಾಪಿಸುವುದೇ ನಮ್ಮ ಗುರಿ. ಏಕತೆ ಇದ್ದರೆ ಮಾತ್ರ ದೇಶದ ಉಳಿವು. ಇದನ್ನು ಗಾಂಧೀಜಿಯವರು ಅವರು ಸ್ಪಷ್ಟವಾಗಿ ಮನಗಂಡಿದ್ದರು. ತಮಗೆಲ್ಲ ತಿಳಿದಿರೋ ಹಾಗೆ ನನ್ನ ಕನಸಿನ ಭಾರತ ಎಂದು ತಮ್ಮ ಲೇಖನದಲ್ಲಿ ಗಾಂಧೀಜಿಯವರು ಈ ಭಾರತದ ಎಲ್ಲ ಸಮುದಾಯಗಳು ಸಾಮರಸ್ಯದಿಂದ ಬದುಕುತ್ತವೆ ಎಂದು ಹೆಮ್ಮೆಯನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಇದರಲ್ಲಂದರೆ ಸಂವಿಧಾನದಲ್ಲೇ ವಿ ದ ಪೀಪಲ್ ಆಫ್ ಇಂಡಿಯಾ ಎಂಬ ವಾಕ್ಯ ಕೂಡ ಇದನ್ನು ದೃಢಪಡಿಸುತ್ತದೆ. ಇಂದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನೃತ್ಯ ನಡೆಸುತ್ತಿರುವ ಪೌರಬಂಧುಗಳಾದ ಶ್ರೀಮತಿ ನಾಗಮ್ಮ ಅವರನ್ನು ಸನ್ಮಾನಿಸಲಾಗಿದೆ. ಹಲವಾರು ವರ್ಷಗಳಿಂದ ಗಾಂಧಿ ಭವನದಲ್ಲಿ ಇದು ಸಂಪ್ರದಾಯದಿಂದ ನಡೆದು ಬಂದಿದೆ. ನಾಗಮ್ಮ ಅವರಿಗೆ ಅಭಿನಂದನೆಗಳು. ಇದಕ್ಕೆ ಕಾರಣ ಇದೆ, ಯಾಕಂದರೆ ಗಾಂಧೀಜಿಯವರು ಸರ್ವೋದಯ ಪರಿಕಲ್ಪನೆಯಲ್ಲಿ ಜಾತಿ ಹಾಗೂ ವೃತ್ತಿ ಕಾರಣವಾಗಿ ಅಸಮಾನತೆಗೆ ಅಪಮಾನಕ್ಕೆ ಒಳಗಾದವರನ್ನು ಗೌರವದಿಂದ ಸಮಾನತೆಯಿಂದ ಕಾಣಬೇಕು ಎಂಬ ಧೋರಣೆ ಇದೆ. ಗಾಂಧೀಜಿಯವರು ತಮ್ಮ ನಂಬಿದ ಧರ್ಮದಲ್ಲಿ ಇದ್ದ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ತೊಲಗಿಸಲು ನಿರ್ಮೂಲನೆ ಮಾಡಲು ಬಯಸಿದ್ದರು. ಇದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಡನಾಟವು ಕಾರಣವಾಗಿದೆ. ಗಾಂಧೀಜಿ ಅಂದರೆ ಕ್ಲೀನ್ನೆಸ್ ಅಂತ. ಸೊ ಸ್ವತಃ ತಾವೇ ಸ್ವಚ್ಛವಾಗಿ ತೊಡಗಿಸಿಕೊಂಡರು ಗಾಂಧೀಜಿ. ಸಮಾಜದ ಅಭಿವೃದ್ಧಿಗಾಗಿ ಮಾಡೋ ಯಾವುದೇ ವೃತ್ತಿ ನೀಡುವ ಅಲ್ಲ ಕೀಡುವಲ್ಲ. ಎಲ್ಲರೂ ಎಲ್ಲ ವೃತ್ತಿಯನ್ನು ಮಾಡುವಂತಾಗಬೇಕು ಹಾಗೂ ಎಲ್ಲ ವೃತ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಹಾಗೆಯೇ ಪರಸ್ಪರ ಕಾಯಕ ಜೀವಿಗಳೆಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಎಂಬುದು ಗಾಂಧೀಜಿಯವರ ಕಲ್ಪನೆಯಾಗಿದೆ. ನಮ್ಮ ಯುವ ಸಮುದಾಯ ಅದರಲ್ಲೂ ವಿದ್ಯಾರ್ಥಿಗಳು ಅಸ್ಪೃಶ್ಯತೆ ಜಾತಿ ತಾರತಮ್ಯ ಧಾರ್ಮಿಕ ಅಸಹನೆಯಿಂದ ದೂರ ಇರಬೇಕು. ವೈಜ್ಞಾನಿಕ ಮನೋಭಾವವನ್ನು ರೂಢಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ನಮಗೆ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಇದೆ, ಅದನ್ನು ವಿದ್ಯಾರ್ಥಿಗಳು ಬಳಸ್ಕೋಬಹುದು. ಸೊ ಎವ್ರಿ ಅಂದರೆ ಎಲ್ಲ ಸಂದರ್ಭದಲ್ಲೂ ನಾವು ಹೇಳ್ತಾ ಇರ್ತೀವಿ ಟೆಕ್ನಾಲಜಿನ ಹೆಲ್ಪ್ ಮಾಡಲ್ವಾ, ಹೆಲ್ಪ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲೋ ಇದೆ, ನಿಮ್ಮ ಹತ್ರ ಮೊಬೈಲು ಇದೆ, ಇನ್ಫಾರ್ಮೇಷನ್ ಇದೆ. ಆದರೆ ಅದು ಯಾವುದನ್ನು ಬಳಸ್ಕೋಬೇಕು ಅನ್ನೋದು ನಮ್ಮ ವಿದ್ಯಾರ್ಥಿಗಳ ತಗೊಂಬಂದು ಅದಕ್ಕೆ ವೈಜ್ಞಾನಿಕ ಮನೋಭಾವ ರೂಢಿಸ್ಕೊಂಡು ಗಾಂಧೀಜಿಯವರು ಪ್ರತಿಪಾದಿಸಿದಂಥ ಸರ್ವೋದಯ ಕನಸನ್ನು ನಾವು ಮನಸ್ಸ ಮಾಡಲು ಪ್ರತಿಜ್ಞೆ ಕೈಗೊಳ್ಳಬೇಕು ಅಂತ ಹೇಳುತ್ತಾ, ಕೊನೆಯದಾಗಿ ಮತ್ತೆ ರಾಷ್ಟ್ರಕವಿ ಕುವೆಂಪುರವರ ನಾಡಿನ ಬಗ್ಗೆ ಹೇಳಿದಂತೆ, ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ನಮ್ಮ ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ. ಇದೇ ನಾವು ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸುವ ಗೌರವ. ಗಾಂಧಿ ಭವನವು ಸಮಾಜಮುಖಿಯಾದಂಥ ಹಲವು ಬಗೆಯ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ತುಂಬ ಕ್ರಿಯಾಶೀಲವಾಗಿ ಹಮ್ಮಿಕೊಂಡು ಬರುತ್ತದೆ. ಗಾಂಧಿ ಭವನವು ಭವಿಷ್ಯದಲ್ಲಿ ಇನ್ನಷ್ಟು ಇಂಥ ಒಳ್ಳೆಯ ಗುಣಾತ್ಮಕ ಕೆಲಸವನ್ನು ಮಾಡಲಿ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಗಾಂಧಿ ಭವನ ಮತ್ತು ಸಮಾಜ ಕಾರ್ಯದ ಮುಖ್ಯಸ್ಥರು ಪ್ರಾಧ್ಯಾಪಕರು ಇದಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿಗಳು ಮತ್ತು ಭಾಗವಹಿಸಿರುವ ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂಥ ಎಂ ಕೆ ಲೋಕನಾಥ್ ಸರ್ ಅವರಿಗೆ ತುಂಬಹೃದಯ ಧನ್ಯವಾದಗಳು. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇದೆ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ತುಂಬಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಇದೊಂದು ವಿಶೇಷ ಪ್ರಕಟಣೆ. ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು 1948 February 12 ವಿಶ್ವದ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ವಿಸರ್ಜಿಸಲಾಯಿತು. ಅಂದಿನಿಂದ ವಿಶ್ವದ ಕಣಕಣದಲ್ಲೂ ಆ ದಿವ್ಯ ಚೇತನದ ಅಮರ ಸ್ಪಂದನ ಪ್ರವಹಿಸ್ತಾ ಇದೆ. ಚಿತಾಭಸ್ಮ ವಿಸರ್ಜಿಸಿದ ಕ್ಷೇತ್ರಗಳಲ್ಲೆಲ್ಲ ಪ್ರತಿ ವರ್ಷವೂ
ಫೆಬ್ರವರಿ 12ರಂದು ಸರ್ವೋದಯ ಮೇಳ ನಡೆಯುತ್ತಾ ಬಂದಿದೆ. ಈ ವರ್ಷವೂ 2024 ಫೆಬ್ರವರಿ 10, 11, 12ರಂದು ಕಾವೇರಿ ತೀರದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸರ್ವೋದಯ ಮೇಳ ನಡೆಯಲಿದೆ. ಈ ವರ್ಷದ ಮೇಳಕ್ಕೆ ಶ್ರೀ ತಗಡೂರು ಸತ್ಯನಾರಾಯಣ ಅವರು ಹಿರಿಯ ಗಾಂಧಿ ಮಾಡಿದ್ದರು. ಇವರು ಅಧ್ಯಕ್ಷತೆ ವಹಿಸಲು ಕೃಪೆ ಮಾಡಿ ಒಪ್ಪಿರುತ್ತಾರೆ. ಶನಿವಾರ ನಡೆಯುವ ಕಾರ್ಯಕ್ರಮದಲ್ಲಿ ಮುಕ್ತ ಚರ್ಚೆ ನಡೆಯಲಿದೆ. 11 ಫೆಬ್ರವರಿ 2024 ಭಾನುವಾರ ವಿಚಾರಗೋಷ್ಠಿಯಲ್ಲಿ ಗಾಂಧಿ ಮತ್ತು ಬಹುತ್ವದ ಪರಿಕಲ್ಪನೆ ಕುರಿತು ವಿಷಯ ಮಂಡನೆ ಮಾಡಿದ್ದಾರೆ ರಾಮನ್ ತರೀಕೆರೆ ಅವರು, ಸಾಹಿತಿಗಳು ಮತ್ತು ಸಾಂಸ್ಕೃತಿಕ ಚಿಂತಕರು. ಫೆಬ್ರವರಿ 12ರಂದು ಸೋಮವಾರ ನಡೆಯಲಿರುವ ಗೋಷ್ಠಿಯಲ್ಲಿ ಆಧುನಿಕ ಸಮಾಜಕ್ಕೆ ಶರಣರ ಸಂದೇಶಗಳ ಕುರಿತಾಗಿ ಶ್ರೀ ಶಂಕರ್ ದೇವನೂರ್ ಅವರು, ಆಧ್ಯಾತ್ಮಿಕ ಚಿಂತಕರು ಮತ್ತು ವಿಶ್ರಾಂತ ಮುಖ್ಯ ಅಭಿಯಂತರರು KPTCL ಇವರು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದು ಸಮಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ವಿನಂತಿಸಿಕೊಳ್ಳುತ್ತಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ನಾಗಬಲ್ಲು SM, ಸಂಶೋಧಕರು ಗಾಂಧಿ ಭವನ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಮೈಸೂರು ವಿಶ್ವವಿದ್ಯಾನಿಲಯ ಗಾಂಧಿ ಅಧ್ಯಯನ ಕೇಂದ್ರ, ಗಾಂಧಿ ಭವನ, ಮಾನಸಗಂಗೋತ್ರಿ ಮೈಸೂರು ಮತ್ತು ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಮಾನಸಗಂಗೋತ್ರಿ ಮೈಸೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ 76ನೇ ಸರ್ವೋದಯ ದಿನಾಚರಣೆ ಹಾಗೂ ಧಾರ್ಮಿಕ ಸಹಿಷ್ಣುತೆ, ಗಾಂಧೀಜಿ ಪರಿಕಲ್ಪನೆ ಮತ್ತು ಇಂದಿನ ಅಗತ್ಯ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ರವೀಂದ್ರ ಭಟ್ಟರವರು, ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ಬೆಂಗಳೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸರ್ವಧರ್ಮ ಸಂರಕ್ಷಣಾ ಪ್ರತಿಜ್ಞೆ ಬೋಧನೆಯನ್ನು ನೀಡಿದಂತಹ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರು, ಸನ್ಮಾನ್ಯ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಎರಡು ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ VR ಶೈಲಜಾ ಮೇಡಮ್ರವರು, ಕುಲಸಚಿವರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಪ್ರೊಫೆಸರ್ ಕೆ ಮಾಧವನ್ ಸರ್ ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಶ್ರೀಮತಿ ನಾಗಮ್ಮನ್ ಅವರು, ಪೌರ ಬಂಧುಗಳು, ಮಹಾನಗರ ಪಾಲಿಕೆ ಮೈಸೂರು ಇವರಿಗೂ ಸಹ ಎರಡು ವಿಭಾಗದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಾಂಧಿವಾದಿಗಳು ಹಾಗೂ ಹಿರಿಯ ಜೀವಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಡಾಕ್ಟರ್ ಚಂದ್ರಮೌಳಿ ಸರ್ ಅವರು, ಅಧ್ಯಕ್ಷರು, ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಮಾನಸಗಂಗೋತ್ರಿ ಮೈಸೂರು ಇವರಿಗೂ ಸಹ ತುಂಬ ಹೃದಯದ ಅಭಿನಂದನೆ. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ ನೆಚ್ಚಿನ ಗುರುಗಳು ಆದಂತಹ ಪ್ರೊಫೆಸರ್ SNರೇಂದ್ರ ಕುಮಾರ್ ಸರ್ ಅವರು, ನಿರ್ದೇಶಕರು, ಗಾಂಧಿ ಅಧ್ಯಯನ ಕೇಂದ್ರ, ಗಾಂಧಿ ಭವನ, ಮಾನಸಗಂಗೋತ್ರಿ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಿಭಾಗದ ಬೋಧಕರು, ಬೋಧಕೇತರರು, ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳು, ಹಾಗೆ ಮಾಧ್ಯಮ ಮಿತ್ರರು ಇವರೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಭೋಜನ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಸ್ವೀಕರಿಸಿ ಅನಂತರ ತೆರವಾಗಿ ಕೇಳ್ತೀನಿ. ಎಲ್ಲರಿಗೂ ಅಭಿನಂದನೆ ತಿಳಿಸಿದಂಥ ನಾಗಮಲ್ಲೇಶ್ವರ್ಗೂ ಕೂಡ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.